ದಯಮಾಡಿ ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು. ನಿರ್ದೇಶಕರು ಕೂಡ ದಯಮಾಡಿ ನನ್ನ ಜಾಯಿನ್ ಆಗಬೇಕು. ನಮ್ಮ ಸಿನಿಮಾದ ಆಜೀವನ ರಿಲೀಸ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥರ್ಟೀನ್ ಸಿನಿಮಾದ ಒಂದು ಲಿರಿಕಲ್ ಹಾಡು ಅಭಿವೃದ್ಧಿಯಾಗಿ ಒಂದು ವಿಡಿಯೋ ಸಾಂಗ್ ಹೇಳ್ತಾರೆ. सो एल्लरिगू नमस्कार. नम्म हेसरु अनिल कुमार अंत. सो 13 तंड बहळ श्रमपट्टु ओळ्ळे अद्भुतवंत मूवियन्नु माडिदरे. सो आ तंडक्के ओळ्ळेदागि शुभवागि हेळ्कोळ्तीनि. थैंक यू सो मच. इल्लि बंदंत एल्ल माध्यम मित्ररिगे एल्लरिगू वंदनेगळु. स्वागत. ई सिनिमा 13 चित्रण ताव निर्देशकरु नम्म नाल्कु जन निर्मापकरु तुंबा ओंदु श्रद्धे तुंबा अद्भुतवंत सिनिमा माडिदीवि. सिनेमा अदे तर मूड बंद सिनेमा के सहक रायण श्रुति नम सिम अदे रीति इवत तनक अदे रीति स्पंदा प्रमोशन मूर् जन नमेंगे पिलर सिनेमा अदे रीति तक डे वन स्क्रिप्ट लेवल सिनेमा मार्गदर्शन आगबूद प्रीति प्रोत्साह अद्भुत बंद है. अदे रीति नम निर्देशक तुम्बा एफर्ट हाकि बांधव्य इपत् वर्ष बांधव्य मुंचे ना अमृतवा सिमी जो एरने जो मे कमर्शियल सिनेमा प्लैटफार्म बंद फस्ट कापी बंद सिनेमा नोड़ी तुम अद्भुत नोड़ बंद आम बंद अभिमानी अभूत वंदने पड़ता है कई नोट सिनेमा हिटे मुझे नमस्कार. ಬಂದಿರುವಂತೂ ನಮಸ್ತೆ. ತುಂಬಾ ಮುಖ್ಯವಾಗಿ ಅಭಿಮಾನಿಗಳು ಯಾಕೆಂದ್ರೆ ಎಲ್ಲ ಆಲೋ ಕರ್ನಾಟಕದಿಂದ ಬಂದಿದ್ದಾರೆ. ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಅಪ್ಪು ಸರ್ ಒಂದು ಸಾಂಗ್ ಇದೆ. ಅದ್ರ ತರಾನೇ ಆ ರೇಂಜ್ ಅಲ್ಲೇ ರಾಜವಂಶ ಅಂತ ಅಂದಾಗ ಆ ರೇಂಜ್ ಅಲ್ಲೇ ಬಂದಿದ್ದಾರೆ. ಬಹಳ ಖುಷಿ ಆಯ್ತು ಯಾಕೆಂದ್ರೆ ಎಲ್ಲ ಊರಿಂದ ಬಂದಿದ್ದೀರ. ನಾವು ಆಕ್ಚುಲಿ ಟೀಸರ್ ಲಾಂಚ್ ಮಾಡ್ಬೇಕಾದ್ರೆ ಹಲವು ಕರ್ನಾಟಕ ಸುತ್ತಾಡಿದ ನಾನು ಸಂಪತ್ ಅವರು ಹಲವು ಕರ್ನಾಟಕ ದಾವಣಗೆರೆ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಎಲ್ಲ ಕಡೆ ಹೋಗಿದ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನಮಗೆ. ರಾಜವಂಶ ಅಂತ ಬಂದಾಗ ನಾವು ನಿಮ್ಮ ಮುಂದೆ ನಿಂತ್ಕೊಂಡು ಏನೇ ವರ್ಕ್ ಆದ್ರೂ ನಾವು ಮಾಡ್ತೀವಿ ಸರ್ ಅಂತ ಹೇಳಿ ಮುಂದೆ ನಿಂತ್ಕೊಂಡು ಬಂದ್ರು. ಅವ್ರಿಗೆ ದೊಡ್ಡ ನಮಸ್ಕಾರ ಅಭಿಮಾನಿಗಳಿಗೆ. ಮುಂದೆ ನಮ್ಮ 13 ಸಿನಿಮಾ ಅಂದ್ರೆ ರಾಘವನ್ ಅವರಾಗಲಿ ಶ್ರುತಿ ಮೇಡಮ್ ಅವರಾಗಲಿ ಪ್ರಭಾಷಕ ಆಗಲಿ ಎಲ್ಲಾ ಕಲಾವಿದರು ಬಹಳ ಸಪೋರ್ಟ್ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಇನ್ನೊಂದೇನು ಅಂದ್ರೆ ನಮ್ಗೆ ಎಲ್ಲರೂ ಸಪೋರ್ಟ್ ಕೊಟ್ಟಿರೋದಕ್ಕಿಂತ ನಮ್ಮ ರಾಘವನ್ ಅವರಾಗಿರ್ಬೋದು ಶ್ರುತಿ ಮೇಡಮ್ ಅವರಾಗಿರ್ಬೋದು ನಾವಿದ್ದೀವಿ ನೀವು ಯಾಕೆ ಎದುರ್ಕೊಂತೀರ ಮಾಡಿ ತುಂಬಾ ಆ ತರ ಮಾತಾಡಿ ನಮ್ಗೆ ಉರಿದುಂಬಿಸಿ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಇದು ನಾವು ಹೇಳೋದಕ್ಕಿಂತ ಅಭಿಮಾನಿಗಳು ಹೇಳ್ಬೇಕು, ಆಡಿಯನ್ಸ್ ಹೇಳ್ಬೇಕು. ಸೊ ಸಿನಿಮಾ ಥಿಯೇಟರ್ ಬಂದು ನೋಡಿ ನೀವೇ ಹೇಳ್ತೀರ ಮುಂದೆ. ಧನ್ಯವಾದ. ಕ್ಯೂರಿಯಾಸಿಟಿ ಎಲ್ಲರೂ ಇದ್ದೇ ಇರ್ತದೆ. ಸೊ ಆ ಕ್ಯೂರಿಯಾಸಿಟಿ ಹಾಗೆ ಇರ್ಲಿ. ಇದೇ ತಿಂಗಳು ಚಿತ್ರಬಂಧನಕ್ಕೆ ಬರ್ತಾ ಇದೆ ಸಿನಿಮಾ. ಸೊ ನಿಮ್ಮೆಲ್ಲ ಸಹಕಾರ ಮತ್ತೆ ಈ ತಂಡದ ಮೇಲೆ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ಹೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಸಿನಿಮಾ ನಾವು ಬಹಳ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಸಿನಿಮಾ. ಯಾಕೆಂದ್ರೆ ನಾವು ಈ ಸಿನಿಮಾ ಮಾಡಬೇಕಾದ್ರೆ ಏನೇನು ಆಯ್ತು ಅನ್ನೋದು ನಮಗೆ ಮಾತ್ರ ಗೊತ್ತದು. ಆದ್ರೆ ಇವತ್ತು ತೆರೆ ಮೇಲೆ ನೋಡ್ತಿರ್ಬೇಕಾದ್ರೆ ನಾವು ನಮಗೆ ಅನಿಸ್ತಾ ಇದೆ ಇಷ್ಟು ಚೆನ್ನಾಗಿದೆ ಸಿನಿಮಾ ಅಂತೇಳಿ.
ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ನೀವೆಲ್ಲ ಥಿಯೇಟರ್ ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮೂರು ಜನ ನೇಪಾಳಿ ಒಂದು ಮಾತು ಸಂತಸರಿ ಒಂದು ಯಾರು ಗೊತ್ತಿಲ್ಲದೆ ಇರೋ ವಿಷಯ ಅಂತ ಕಾಣುತ್ತೆ. ಗೊತ್ತಿಲ್ಲದೆ ಗೊತ್ತಿರ್ಬೋದು. ಹಂಸಲೇಖ ಸರ್ ನ ಇನ್ವೈಟ್ ಮಾಡಕ್ ಹೋಗಿ ಚೀಫ್ ಗೆಸ್ಟ್ ಆಗಿ. ಸರಿ ಅವರು ಹೇಳಿದ್ರು ಸರಿ ನಾ ಈಗ ಯಾವ್ದೊಂದು ಫಂಕ್ಷನ್ಸ್ ಬರ್ತಾ ಇರಪ್ಪ ಏನ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಆರೈಸಿದ್ರು. ಸರಿ ಆಮೇಲೆ ಮಾತಾಡ್ತಾ ಸರಿ ನಿಮ್ ಪಿಕ್ಚರ್ ಹೆಸರೇನು ಅಂತ ಕೇಳಿದ್ರು. ಸರ್ ಇದು ಅದಮೂರು ಅಂತ ಹೇಳಿದ್ರು. ಅದಮೂರ ಅದಮೂರು ಇಟ್ಸ್ ದ ಅನ್ಲಕ್ಕಿ ನಂಬರ್ ಇನ್ ಅಮೆರಿಕಾ ಅಂತಂದ್ರು. ಸರ್ ಇನ್ನೂ ಸರ್ ದೆನ್ನುಲಿ ಹೆಲಿಕಾಪ್ಟರ್ ತಂದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಅಂತಂದ್ರು. ನಮ್ಮ ತಂದೆಗೆ ಹದಿಮೂರು ಜನ ಮಕ್ಕಳು. ಆ ಹದಿಮೂರು ಜನದಲ್ಲಿ ನಾನು ಹದಿಮೂರನೇ ಅವನು. ಹಂಗಾಗಿ ಆ ಹದಿಮೂರು ನನ್ನ ಅವಾಗಿಂದ ಎಲ್ಲಾರು ಅನ್ಲಕ್ಕಿ ಅನ್ಲಕ್ಕಿ ಅನ್ಕೊಂಡೇ ಬಿಡ್ತಾ ಇದ್ರು. ಬಟ್ ಟುಡೇ ಐ ಆಮ್ ಲಕ್ಕಿ. ಎಲ್ಲಾರು ಇವಾಗ ಅದು ಆಗಿದೆ. ಹಂಗಾಗಿ ನಿಮ್ ಸಿನಿಮಾ ಹದಿಮೂರು ಅನ್ನೋದು ಒಂದು ವಿಶಿಷ್ಟತೆ ಇದ್ದೇ ಇರುತ್ತೆ ಖಂಡಿತ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನನ್ಗೆ. ನಾನು ಖಂಡಿತ ನಿಮ್ ಪಿಕ್ಚರ್ನ ಥಿಯೇಟರ್ ಬಂದು ನೋಡ್ತೀನಿ ಅಂತ ಅಂದ್ರು. ತುಂಬಾ ಖುಷಿ ಆದಂತ ವಿಷಯ ಹಂಚ್ಕೋಬೇಕಾಯ್ತು. ಅದನ್ನ ಹಂಚ್ಕೊಂಡೆ. ನಾನೇನ್ ಹೇಳ್ಬೇಕು, ಮೂರು ಜನ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಹೇಳಕ್ಕೆ ಇನ್ನೂ ನೋಡುದಿಲ್ಲ. ಎಲ್ರೂ ಥಿಯೇಟರ್ ಬನ್ನಿ ನೋಡಿ ಫಿಲಮ್ನ. ಫಿಲಮ್ ಬಗ್ಗೆ ಒಂದ್ ವರ್ಡ್ ಹೇಳ್ಬೇಕು ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕುತೂಹಲದಿಂದ ಕೂಡಿದೆ ಸಿನಿಮಾ. ಇವಾಗ ಯಾವಾಗ ಎಲ್ಲ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಇವಾಗ ಕುತ್ಕೊಂಡು ನೋಡ್ತಾ ಇದ್ದೀರಾ, ಥಿಯೇಟರ್ ಬಂದು ಕುತ್ಕೊಂಡ್ರೆ ಒಂದ್ ಸ್ಟೆಪ್ ಸ್ವಲ್ಪ ನಿಮ್ ಮುಂದೆ ಬಂದು ನೋಡ್ತೀರಾ, ಅಷ್ಟು ಸಸ್ಪೆನ್ಸ್ ಆಗಿದೆ ಫಿಲಮ್. ಪ್ರತಿ ಒಂದು ಸೀನ್ ಎಂಜಾಯ್ ಮಾಡ್ತೀರಾ. ಆಮೇಲೆ ಇದ್ರಲ್ಲಿ ಪಾತ್ರ ನಿರ್ವಹಿಸ್ತಾ ಇರೋ ಅಂತ ಶ್ರುತಿ ಮೇಡಮ್ ಅವರು ಮೊದಲನೇ ಬಾರಿಗೆ ಮುಸ್ಲಿಂ ಮಹಿಳೆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದು ರೆಕಾರ್ಡಿಂಗ್ ಟೈಮ್ ನಲ್ಲಿ ನಾನು ನೋಡಿದ್ದೆ. ಆ ಸ್ಲ್ಯಾಂಗ್ ಲ್ಯಾಂಗ್ವೇಜು ಅವರು ಇದ್ ಮಾಡ್ತಾ ಇದ್ದಿದ್ದು, ಅವರು ಅನುಭವಿಸ್ಕೊಂಡಲ್ಲ ಇದನ್ನ ರೆಕಾರ್ಡ್ ಹೇಳ್ತಾ ಇದ್ದಿದ್ದು ತುಂಬಾನೇ ಕಷ್ಟ. ಆದ್ರೂ ಅವ್ರು ನೀರ್ ಕುಡ್ದಾಗ ಹೇಳ್ತಾ ಇದ್ರು. ಇವತ್ತು ಕನ್ನಡದಲ್ಲಿ ಅದ್ಭುತ ನಟಿ, ಪೇಜ್ ಗಟ್ಲೆ ಡೈಲಾಗ್ ನ ಕಳ್ಳಪುರಿ ತರ ಉರ್ದುಸಿಗಳಂತದ್ದು ಚಾಣಕ್ಯತೆ ಇರೋದು ನಮ್ ಶ್ರುತಿ ಮೇಡಮ್ಗೆ. ಅದೇ ರೀತಿ ರಾಜೇಂದ್ರ ರಾಜ್ಕುಮಾರ್ ಸರ್ ಅವರು ಈ ಪಾತ್ರಕ್ಕೆ ಅವರೇ ಬೇಕಾಗಿತ್ತು. ಬೇರೆ ಕನ್ನಡ ಇಂಡಸ್ಟ್ರಿ ಯಾರು ಕೊಟ್ರು ಈ ಪಾತ್ರ ನಿಭಾಯಿಸಕ್ಕಾಗಲ್ಲ, ಅದೇ ತರ ಪಾತ್ರ ಅದೇನೆ ಹುಡುಕಿ ರಾಜೇಂದ್ರ ರಾಜ್ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಿ ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತಾವೆಲ್ಲರೂ ಬಂದು ಈ ಸಿನಿಮಾ ನೋಡ್ಬೇಕು ಅಪ್ಪು ಅವ್ರಿಗೆ ಒಂದು ಆಸೆ ಇತ್ತು. ರಾಘಣ್ಣ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಹೇಳ್ತಾ ಇದ್ರು ಮೀಡಿಯಾ ಅವ್ರ ಮುಂದೆ, ರಾಘಣ್ಣ ಅವರು ಪೂರ್ತಿ ಪ್ರಮಾಣದಲ್ಲಿ ಹೀರೋ ಆಗಿ ಅನುಭವಿಸ್ತಾರೆ ಅಂತ ಹೇಳಿದ್ರು. ಅದನ್ನ ನಾವು ನಾಲ್ಕು ಜನ ನಿರ್ಮಾಪಕರು ಇವತ್ತು ಪ್ರೂವ್ ಮಾಡಿದೀವಿ. ಅದಕ್ಕೆ ಎಲ್ಲರಿಂದ ಧನ್ಯವಾದಗಳು ಅಂತ ಇದ್ದೀನಿ. ಧನ್ಯವಾದಗಳು. ಗುಡ್ ಈವ್ನಿಂಗ್ ಎವ್ರಿವನ್. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಐ ಹೋಪ್ ಯು ಆಲ್ ಲೈಕ್ ದ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಅದರಿಂದ ಕನ್ನಡ ಸ್ವಲ್ಪ ಇದು ನಮ್ಗೆ ಇಷ್ಟ ಆಯ್ತು ಸಾಂಗ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಸರ್ ಹತ್ರ ಮಾತಾಡಿದ್ರು, ಇರೇಶ್ ಅಣ್ಣ ಅವರು, ಮತ್ತೆ ಇಲ್ಲಿರ್ತಕ್ಕಂತ ನನ್ನ ರಾಘಣ್ಣ ಪೂಜೆ ಸಮಾಜದ ರಾಘಣ್ಣ ಅವರು, ಅಮ್ಮ ಅವರು ಎಲ್ಲಾರ್ಗು, ಮತ್ತೆ ಶ್ರುತಿ ಅಮ್ಮ ಎಲ್ಲಾರ್ಗು ನನ್ನ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಇಲ್ಲಿ ಇರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ಹೃದಯಪೂರ್ವಕ ಪತ್ರಿಕಾ ಮಿತ್ರರು, ಸ್ನೇಹಿತರು, ಬಂಧುಗಳು ಎಲ್ಲರೂ ನನ್ನ ಧನ್ಯವಾದ ಬಂದು ಹೇಳ್ತೀನಿ. ಫಸ್ಟ್ ನನ್ನ ಮೊದಲನೇ ಸಿನಿಮಾ ಗಂಟ ಅಂತ ಹೇಳಿದ್ರು. ಮೊದಲನೇ ಸಿನಿಮಾ ನಾನು ತಪ್ಪ ಕರ್ಕೊಂಡ್ಬಂದಿಲ್ಲ, ನಮ್ಮಲ್ಲೆಲ್ಲ ಆಡಿಯನ್ಸ್ ಕರ್ಕೊಂಡ್ಬಂದಿರೋರು, ನಮ್ಮ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಗಂಟೆ ಕರ್ಕೊಂಡ್ಬಂದಿದ್ದಾರೆ, ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈ ಸಿನಿಮಾ ಹದಿಮೂರು, ಈ ಹದಿಮೂರು ಅನ್ನೋ ಜೋನಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಸಸ್ಪೆನ್ಸ್ ಇಲ್ಲರು. ನಾನು ಮಾಡಬೇಕಾದ್ರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಸಬ್ಜೆಕ್ಟ್ ಬಂದಿದ್ದಾರೆ ಎಲ್ಲ ರೆಡಿ ಮಾಡಾದ್ಮೇಲೆ ನನಗೆ ಪಾತ್ರ ಒಂದು ಯಾರು ಮಾಡ್ಬೋದು ಈ ಪಾತ್ರ ಅಂತ ಬಂದಾಗ ನನ್ನ ಕಣ್ಣು ಮುಂದೆ ಕೆಲವು ಕಲಾವಿದರುಗಳೆಲ್ಲ ಬಂದವರು. ಅವಾಗ ನಾನು ಕೆಲವು ಯಾವುದೇ ಒಂದು ನಾನು ಆಯ್ಕೆ ಮಾಡ್ಕೋಬೇಕಾದ್ರೆ ಇದೊಂದು ರಿಸ್ಟ್ ಮಾಡೋದು ನನ್ ತುಂಬಾ ಇಷ್ಟ. ಮೊದಲಿಂದ ರಿಸ್ಟ್ ಯಾವ ತರ ತಗೊಂಡ್ರೆ ಯಾರು ಮಾಡ್ಕೊಳೋದನ್ನ ಇದು ಮಾಡಬೇಕು ಅನ್ನೋದನ್ನ ಪ್ರಯತ್ನ ಪಟ್ಟಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ನಮ್ಮ ರಾಘಣ್ಣ ಅಂತ ಬಂದಾಗ ಪ್ರಸ್ತಾಪ ಮಾಡಿದಾಗ ಈ ಪಾತ್ರ ಮಾಡ್ತಾರೆ ಮಾಡೇ ಮಾಡ್ತಾರೆ 100%. ನನ್ನದೊಂದು ಮೊದಲೊಂದಿಸಲ್ಲಿ ಇಲ್ಲ ರಿಸ್ಕ್ ಅಲ್ಲ, ಮೊದಲು ನಂದು ರಾಘಣ್ಣ ಅಂತ ಬಂದಾಗ ಪಾತ್ರ ಹೆಂಗೆ ಹಾಕಿ ಹುಡುಗ ಬರುತ್ತೆ ಅಂತ ಬಂದಾಗ ಅಂತ ಅನ್ಕೊಂಡೆ. ಆದ್ರೆ ಕೊನೆಯಲ್ಲಿ ಫಸ್ಟ್ ಆಫ್ ನೋಡಿದ್ಮೇಲೆ ಅವರು ರಾಘಣ್ಣ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ ಅಲ್ಟಿಮೇಟ್ ಆ ಪಾತ್ರ ಜೀವ ಬಂದು ಒಂದೊಂದು ಪಾತ್ರ ಕೂಡ ಆಡಿಯನ್ಸ್ ಹೇಳ್ತೀನಿ ನಾನು ಇದುವರೆಗೂ ತಾವ ನಾನೊಂದು ಸ್ವಾರ್ಥದಿಂದ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಸಿನಿಮಾ ಚಿರಂಜೀವಿ ಸುಧಾಕರ ಅಲ್ಲಿಂದ ಅವ್ರಿಗೆ ಇಲ್ಲಿ ತಂದು ಏನ್ ನೋಡಿದ್ರಿ, ನಾನು ಚಾಲೆಂಜ್ ಮಾಡ್ತೀನಿ ದಿಸ್ ಸಬ್ಜೆಕ್ಟ್ ಅಲ್ಟಿಮೇಟ್ ಅಂತೆ ಬಂದ್ರೆ ಅವಾರ್ಡ್ ತಗೊಂಡೆ ತಗೊಂಡ್ರೆ ನೀವು ಒಂದೊಂದು ಶಾರ್ಟ್ ಕೂಡ ನಾನು ಒಂದು ಸೀನ್ ಹೇಳ್ತೀರಾ ಒಂದೊಂದು ಶಾರ್ಟ್ ಕೂಡ ರಾಘಣ್ಣ ನೋಡಿ ಎಂಜಾಯ್ ಮಾಡ್ತೀರಾ ನೀವು ಅಷ್ಟು ಅವರು ಎನರ್ಜಿ ಮತ್ತೆ ಎಫರ್ಟ್. ನಾನು ಅವರು ಆಕ್ಚುಲಿ ಸಾಮಾನ್ಯವಾಗಿ ನಿಮ್ಗೆ ಒಂದು ಮಾತು ಹೇಳ್ತೀನಿ ಅಣ್ಣ, ಅವ್ರಿಗೆ 4 ಗಂಟೆ ಮೇಲೆ 5 ಗಂಟೆ ಮೇಲೆ ನಾನು ಆಕ್ಚುಲಿ ನಾನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಯಾಕಂದ್ರೆ
ಒಂದು ಅಂತ ಹನ್ನೆರಡು ಗಂಟೆ ಒಂದು ಗಂಟೆ ಮಳೆ ಶೂಟ್ ಮಾಡಿದಾರೆ ಅವರು. ಬರೀ ಅವಾಗಲೂ ಕೂಡ ನಮ್ಮನ್ನು ಉಮ್ಮಸ್ಕೊಳ್ತಾರೆ, ಬನ್ನಿ 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 ಡೈರೆಕ್ಟ್ರಿ ಬನ್ನಿ ಬನ್ನಿ ನಾಯಣ ಅಂತ. ಅವ್ರು ಬಂದು ಒಂದು ಕಣ್ಣಾದ್ರೆ ನಾ ಎರಡೇ ಕಣ್ಣು ಸುತ್ತಮ್ಮ. ಈ ಎರಡು ಕಣ್ಣು ಸಿ ಅವರಂತೂ ಅಲ್ಟಿಮೇಟ್ ತಿಂದಾಕೊಂಡು ಒಂದು ಕೊಟ್ರೆ ಒಂದು ಸೀಟ್ ಕೊಟ್ರೆ ಅದಕ್ಕೆ ಕಾಲ್ ಗಂಟೆ ಡಿಸ್ಕಸ್ ಮಾಡ್ತಾ ಇದ್ರು. ಯಾಕಂದ್ರೆ ಪಾತ್ರನೇ ಆತರ ಆಯ್ತು ಅಂದ್ರೆ ಮೋಹನ್ ಸಹಿರಾಬಾನ್ ಈ ಎರಡು ಪಾತ್ರಗಳನ್ನ ಎರಡು ಕಣ್ಣುಗಳನ್ನ ಜೋಡಿಸ್ಬೇಕು ಅಂದಾಗ ಎರಡು ಕಣ್ಣು ಒಂದೇ ನೋಟ, ವ್ಯೂ ಒಂದೇನೆ, ಅದು ಎರಡು ನೋಟ. ಈ ಎರಡು ನೋಟ ಸೇರಿಸ್ಬೇಕು ಅಂದಾಗ ಏನಾಗುತ್ತೆ, ಪಾತ್ರನೇ ಡಿಫ್ರೆಂಟ್ ಆಗಿದ್ದಾಗ ಅವ್ರಿಬ್ರು ಸೇರ್ಕೊಂಡು ಡೈರೆಕ್ಟ್ ನಾ ತಗೊಂಡು ಆನ್ ಮುಂದೆ ಸ್ಕ್ರೀನ್ ಮುಂದೆ ಬಂದು ಕ್ಯಾಮ್ರಾ ಮುಂದೆ ಬಂದು ನನಗೆ ಒಂದು ಅಭಿನಯ ಮಾಡ್ಬೇಕಾದ್ರೆ ನನ್ನ ನಾನೇ ಕಳೆದ ಬಿಡ್ತೀನಿ ಎಷ್ಟೋ ಸರಿ. ಅದೇ ಈ ಸಿನಿಮಾದಲ್ಲಿ ಒಂದೊಂದು ಪಾತ್ರಗಳು ಒಂದೊಂದು ಇದನ್ನ ನಾನು ಅವರ ಇಬ್ಬರ ಭಾವಭಾವ ಆಗಿರ್ಬೋದು ಒಂದು ತುಂಬಾ ಎಂಜಾಯ್ ಮಾಡ್ತೇನೆ, ಅದನ್ನ ನಾನು ಪ್ರಾಮಿಸ್ ಮಾಡ್ತೇನೆ. ಅದ್ರ ಜೊತೆಗೆ ಈ ಸಿನಿಮಾಗ ನಾನು ಯಾರು ಹೋಗ್ಬೇಕು ಯಾರು ಹೋಗ್ಬೇಕು ಏನು ಗೊತ್ತಾಗ್ತಿಲ್ಲ, ಎಲ್ಲ ಒಂಥರ ರಸಗಾರ ಸಿಕ್ಕೋಬಿಟ್ಟಿದ್ದಾರೆ ಈ ಸಿನಿಮಾ ನಮಗೆ. ಅದರಲ್ಲಿ ಇನ್ನೊಂದು ಪಾತ್ರ ಅಂತ ಬರಬೇಕು ಅಂದಾಗ ನಮ್ಮ ಪ್ರಮೋದ್ ಶೆಟ್ಟಿ ಸರ್. ಈ ಪ್ರಮೋದ್ ಶೆಟ್ಟಿ ನಮ್ಮ ಅವ್ರಿಗೆ ಏನಂದ್ರೆ ಅದಕ್ಕೆ ಅವರೊಬ್ರು ಪಾತ್ರ ನಮ್ಮ ಒಳಗೊಳ ತರ ಒಡ ಹುಟ್ಟಿದ ತರ ಆಗ್ಬಿಟ್ಟಿದ್ದಾರೆ ನಮ್ಗೆ. ಯಾಕೆ ಅಷ್ಟು ಅನಿವಾಗಿದ್ದಾರೆ, ಅಷ್ಟು ಸಪೋರ್ಟಿವ್, ಅಷ್ಟು ಇರೋರು ಕೂಡ. ಆಮೇಲೆ ಅವರ ಪಾತ್ರ ಬಂದು ಇದರಲ್ಲಿ ತುಂಬಾ ವಿಭಿನ್ನವಾಗಿ ನೋಡ್ತೀವಿ. ಅಂದ್ರೆ ಯಾವುದೇ ಇಲ್ಲಿ ತನಕ ಯಾವುದೇ ಪಾತ್ರ ಆಗಿರ್ಬೋದು ಒಂದು ಶೇಡ್ ಅಲ್ಲಿ ನೋಡಿದ್ರೆ ಇದನ್ನ ಮೂರ್ ನಾಲ್ಕು ಶೇಡ್ ಅಲ್ಲಿ ಅವ್ರನ್ನ ಪಾತ್ರನ ತುಂಬಾ ಡಿಫ್ರೆಂಟ್ ಆಗಿ ನೋಡಕ್ಕೆ ನಾನು ತೋರಿಸಕ್ಕೆ ಇಷ್ಟಪಟ್ಟಿದ್ದೆ. ಬಟ್ ಅದು ಅನ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ, ಅವ್ರು ನಾನು ಧನ್ಯವಾದ ಹೇಳ್ತೀನಿ. ಹಾಗಾಗಿ ಮತ್ತೆ ಇವತ್ತು ಇನ್ನು ಮಾಡಿರ್ತಕ್ಕಂತ ಎಲ್ಲಾ ಪಾತ್ರಗಳು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತೆ ಇವತ್ತು ಈ ಸಿನಿಮಾ ಇಲ್ಲಿ ಗಂಟ ಬರೋದಕ್ಕೆ ಕಾರಣ ಅನುಭವರು. ನಾನು ಅನ್ಕೊಂಡಿದ್ದೆ ಮೊದಲು ಚಾಲೆಂಜ್ ಮಾಡಿದ್ದೆ ನಾಲ್ಕು ತಿಂಗಳು ನಾನು ಕಬ್ಬು ಬರ್ತೀನಿ ಅಂತ. ಬಟ್ ನಾನು ಹಣ ತಡೆಗಳನ್ನ ಸಹಿಸ್ಕೊಂಡು ಇಲ್ಲಿ ತಂದ ನಾವು ಬರ್ತಿದ್ದೇನೆ. ಬಂದರೂ ಕೂಡ ಫಸ್ಟ್ ಕಾಪಿ ನಾನು ನೋಡಿದೆ, ಫಸ್ಟ್ ಕಾಪಿ ನೋಡಿದ ಮೇಲೆ ನಾನು ಎಲ್ಲ ಮರ್ತಾಯ್ತು. ಇಲ್ಲಿ ಗಂಟೆ ಕರ್ಕೊಂಡ್ಬಂದಿರೋ ಜರ್ನಿ ನಮ್ಮ ಅಬ್ಬನ ಜರ್ನಿ ಎಲ್ಲ ಸರ್. ಈ ಜರ್ನಿ ಬರೋದಕ್ಕೆ ಕಾರಣ ಟೀಸರ್ ರಿಲೀಸ್ ಆದ್ಮೇಲೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು ಎಲ್ಲ ಯೂಟ್ಯೂಬ್ನವರು ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಶೇರ್ ಮಾಡಿದಾರೆ. ಅವ್ರಿಗೆ ನಾನು ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲ ಸರ್. ಅವ್ರು ನೀವಿಲ್ಲ ಅಂದ್ರೆ ಇವತ್ತು ನನಗೆ 500K 1000K ಹೋಗಿದೆ, ಅದು ಆ ಬರೀ ಸಾಧ್ಯನೇ ಇಲ್ಲ. ನಿಜವಾಗ ಹೇಳ್ತೀನಿ ಅವ್ರಿಗೆ ನಾನು ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳೋದು ನಾನು ಕಡಿಮೆ. ಅದೇ ರೀತಿ ಸಿನಿಮಾ ಅಲ್ಟಿಮೇಟಮ್ ಬಂದಿದೆ, ತುಂಬಾ ಎಂಜಾಯ್ ಮಾಡ್ತೀರಾ. ಆಮೇಲೆ ಪ್ರಮುಖ ಎರಡನೇದಾಗಿ ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ನಾನು ಆಕ್ಚುಲಿ ಮಂಜುನಾಥ್ ನಮ್ಗೆ ನಿಮ್ಮ ಮಗ ಅದು ವಿತರಕ ನನ್ನ ಪಾಪ ನಾನು ಇದಕ್ಕಿಂತ ಮುಂಚೆ ಎರಡು ಸಿನಿಮಾ ಕರ್ಕೊಂಡು ಹೋಗಿ ತಗೊಂಡೋಗಿದ್ದೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ನಮ್ಗೊಂದು ಆಗ ಬಂದಿದೆ ಅಂದ್ರೆ ರಿಲೀಸ್ ಮಾಡಕ್ ಆಗಿರಲಿಲ್ಲ. ಬಟ್ ಇವತ್ತು ನನ್ನ ನೋಡಿದ್ರೆ ನನ್ನ ಮಾತಾಡದೇ ಇವತ್ತು ನನ್ನ ಸಿನಿಮಾನ ಅವರು ವಿತರಣೆ ಮಾಡ್ತಾ ಇದಾರೆ. ಅವ್ರು ಕೂಡ ನಾನು ತುಂಬಾಗಿ ನಾನು ಒಂದನೇ ಹೇಳ್ತೀನಿ. ಆಮೇಲೆ ಏಟು ಬಿಸಿಕ ಅವರಿಗೆ ಅವರು ಕೂಡ ಆ ಮುಂದೆ ಸಂಸ್ಥೆಯನ್ನು ಕೂಡ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಆಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನಮ್ಮ ಪಾತ್ರ. ಆಮೇಲೆ ಸಂಗೀತದ ಬಗ್ಗೆ ಹೇಳ್ಬೇಕು ಅಂದಾಗ ನಾವು ಈ ಶೋಭನ್ ಬಾಬು ಆಡಿದ ಎರಡನೇ ಮಾತು ಆಡಿದ್ದು ಮಾಡಿದ್ದು ಸಾವಿರ ಕೆಲಸ. ಅವನ ವಯಸ್ಸು ಅವನಿಗೆ 21 ವರ್ಷ ಇದೆ. ಅವನನ್ನ ಮೊದಲಿಂದ ನಾನು ನೋಡ್ಕೊಂಡೇ ಬರ್ತಾ ಇದ್ದೆ, ಓದಗಳ ಭೇಟಿ ಮಾಡ್ತಾ ಇದ್ದೆ. ಇದರಲ್ಲಿ ನಾನು ಒಂದ್ಸರಿ ಸಬ್ಜೆಕ್ಟ್ ಅನ್ನ ನಾನು ಒಂದು ರೈಟ್ ಮಾಡಿದಾಗ ನಾನು ಮಾಡ್ತೀನಿ ಸರ್, ನನಗೆ ಚಾನ್ಸ್ ಕೊಡೋಣ ಸರ್ ಅಂತ ಅಂದ. ಆಯ್ತು ಯಾವ್ದಾದ್ರೆ ಭಾಷೆ ಒಂದೇ ಅಲ್ಲ ಅಂದ್ಬಿಟ್ಟು ಕೊಟ್ಟೆ. ಕೊಟ್ಟ ಮೇಲೆ ಅವನು ತುಂಬಾ ಅದ್ಭುತವಾಗಿ ಇದ್ರ ರೀಲಾಗಲಿ ನಾನು ಹೇಳ್ತೀನಿ ಅಂತಾರೆ ಸರ್. ಇವತ್ತು ಒಂದು ಸಿನಿಮಾ ನೋಡಿದಾಗ ಶೋಭನ್ ಬಾಬು ಅವ್ರು ಕೊಟ್ಟಿರ್ತಕ್ಕಂಥ ಸಾಂಗ್ಸ್ ಆಗಿರ್ಬೋದು ರೀರೆಕಾರ್ಡಿಂಗ್ ಲೆವೆಲ್ ಆಗಿರ್ಬೋದು ಅಲ್ಟಿಮೇಟ್. ಆ ಮನುಷ್ಯನಿಗೆ ನಾನು ತುಂಬಾ ಬೆಳಿಬೇಕು, ಬೆಳೆಯೋದಕ್ಕೆ ನಿಮ್ಗೆಲ್ಲ ಸಹಕಾರ ಕೊಡಬೇಕು. ಅದೇ ರೀತಿ ಇದಕ್ಕೆ ಆಡ್ಬೋದಂತ ಲಿರಿಕ್ ರೈಟರ್ಸ್ ನಮ್ಮ ಕಿನ್ನರರಾಜ್ ಅವರು, ಸಂತೋಷ್ ನಾಯಕ್ ಅವರು, ಮತ್ತೆ ನಮ್ಮ ಲಕ್ಷ್ಮೀ ದಿನೇಶ್ ಅವರು ಕೂಡ ನಾನು ಧನ್ಯವಾದ ಹೇಳ್ತೇನೆ. ಆಮೇಲೆ ಇದಕ್ಕೆ ಸಿಂಗರ್ಸ್ ಅವರು ಆಕ್ಚುಲಿ ಚೆನ್ನೈಯಿಂದ ಬಂದಿದ್ದಾರೆ, ಸುಗಂಧ ಶೇಖರ್ ಮತ್ತೆ ಸ್ಟ್ಯಾಂಡ್ ಅಪ್ ಪ್ಲೀಸ್. ಇವರೇ ಚೆನ್ನೈನ ಸಿಂಗರ್ಸ್ ಏನ್ ದೋಸ ನೋಡಿದ್ರೆ ಇವರೇ ಚೆನ್ನೈ ಚೆನ್ನೈ ಸಂಜೀವ್ ಮತ್ತೆ ಸುಗಂಧ ಶೇಖರ್ ತುಂಬಾ ನಂಬರ್ ಥ್ಯಾಂಕ್ಸ್ ಸರ್ ಒಂದೇ ನಂಬರ್ ಥ್ಯಾಂಕ್ಸ್ ಪ್ಲೀಸ್. ಓಕೆ ಅವ್ರು ಈಗ ಲವ್ ಸಾಂಗ್ ನೋಡಿದ್ರೆ ಅದನ್ನ ಅವ್ರು ಆಡಿರೋದು ಕನ್ನಡ ಸಾಂಗ್ ಕೇಳಿದ ತಕ್ಷಣ ನೀವು ಯಾವ್ದೇ ಆಡ್ತೇವೆ ಅಂದ್ರೆ ನಾ ಎಂಜಾಯ್ ಮಾಡ್ತೀನಿ ಸರ್ ಅಂತ. ಅವರು ಆ ಸಾಂಗ್ ನ ಅದೇ ರೀತಿ ಎಂಜಾಯ್ ಮಾಡಿದ್ದಾರೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ಈ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ಕಲಾವಿದರುಗಳಿಗೆ ಮತ್ತೆ ನನ್ನ ಜೊತೆ ಈ ಸಿನಿಮಾ ನಾನು ಒಬ್ಬಂದಲ್ಲ, ಈ ಸಿನಿಮಾ ನನ್ನ ತಂಡ, ನನ್ನ ಸಹ ನಿರ್ದೇಶಕ ನಿರ್ದೇಶಕರಾದ ಲಕ್ಷ್ಮೀ ದಿನೇಶ್, ಮೋಹನ್, ವೇಣು, ಆಮೇಲೆ ನನ್ನ ಟೋಟಲ್ ತಂಡ ಡೈರೆಕ್ಟ್ ಬಂದಿರತಕ್ಕಂಥ ಜಯಸಿಂಹ ಅವರು ಎಲ್ಲರೂ ಏನೇ ಆದ್ರೂ ಅವ್ರು ಸೇರ್ಬೇಕು. ನನ್ನ ಮಗು ಸಿನಿಮಾ ಅಲ್ಲ ಅದು ನಾನು ಹೇಳ ಖುಷಿ ಕೊಡ್ತೇನೆ. ಆಮೇಲೆ ಇದೇ ರೀತಿ ಸಹಕಾರ ನನಗೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಗ್ಯಾರಂಟಿ ಕೊಡ್ತೇನೆ 100%. ಈ ಪ್ರತಿಯೊಬ್ಬ ಒಂದು ವರ್ಗಕ್ಕೂ ಇದು ಇಷ್ಟ ಆಗುತ್ತೆ ಅಂತ ನಾನು ನನ್ನ ನಂಬಿಕೆ ಇದೆ. ಅದೇ ರೀತಿ ಇದೀಗ ಏನು ಕರ್ಕೊಂಡು ಬಂದಿದ್ದೀರ ನನ್ನ ಜರ್ನಿ ಇಲ್ಲಿ ತನಕ ಅದು ನೀವು ನನಗೆ ಇದೇ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಕ್ ಇಷ್ಟ ಕೊಡ್ತೇನೆ. ಮತ್ತೆ ಪ್ರಮುಖವಾಗಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿನಯ್ ರಾಜ್ಕುಮಾರ್ ಅವರಿಗೆ ನಾನು ಇವತ್ತು ನನಗೆ ಬಂದು ನನ್ನ ನನಗೆ ಸರ್ಪ್ರೈಸ್ ಆಗಬೇಕು ಶಾಕ್ ಪ್ಲೀಸ್ ಪ್ಲೀಸ್ ಪ್ಲೀಸ್.
ನಾನು ನಿಜ ಅನ್ಕೊಂಡಿಲ್ಲ ಗೊತ್ತಾಗ ನಾನು ಆಕ್ಚುಲಿ ನಾನೇ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇಷ್ಟೇ ಹೋಗ್ಬಿಟ್ಟು ಅಣ್ಣ ಜೊತೆ ಪರ್ಮಿಷನ್ ದೇವ್ರ ಅಣ್ಣಕ್ಕೆ ಅಕೌಂಟ್ ಮಾಡಿದ್ದಾನೆ ವೆಲ್ಕಮ್ ಟು ತುಂಬಾ ಖುಷಿ ಆಯ್ತು ಸರ್ ಬಂದಿದ್ದು ಹೇಳಿ ನಾನು ಮಾತ್ರ ಮುಗಿ ಬಹಸ್ತೇನೆ ಇನ್ ಮುಂದೆ ಸಾರಿ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾಗಿ ನಾನು ಯಾವ್ದು ಪ್ಲೀಸ್ ಬನ್ನಿ ಪ್ರೀತಿ ಗೋಸ್ವಾಮಿ ಅಂತ ಇಷ್ಟೊತ್ತು ನೀವೇನು ಒಂದು ಸಾಂಗ್ ದೃಶ್ಯ ನೋಡಿದ್ರೆ ಆ ಸಾಂಗ್ ನ ಪಾತ್ರ ಮಾಡಿದ್ರೆ ಪ್ರೀತಿ ಅದೇ ಬೆಂಗಳೂರಲ್ಲಿ ಪ್ರೀತಿ ಗೋಸ್ವಾಮಿ ನಮಗೆ ಬಂದು ಶಾಕ್ ಆಯ್ತು ನೋಡಿ ಆಕ್ಚುಲಿ ಸಡನ್ ನನಗೆ ಸಿನಿಮಾ ಇವ್ರು ಯಾವಾಗ ಬಂದ್ರಪ್ಪ ಅಂತ ಅನ್ಬಾರ್ದು ನಿಜವಾಗ ವಾಟ್ ಅವರ್ ಮೂವಿ ನನಗೆ ನನ್ನ ಫಂಕ್ಷನ್ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಯ್ತು ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಪ್ಲೀಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಪ್ಲೀಸ್ ಪ್ರೀತಿ ಗೋಸ್ವಾಮಿ ಅಂತ ಹೇಳಿ ಬಾಂಬೆ ಇಂದ ಬಾಂಬೆ ಡ್ಯಾನ್ಸರ್ ಆಮೇಲೆ ಲಕ್ಷ್ಮೀ ದಿನೇಶ್ ಬನ್ನಿ ರಮೇಶ್ ಬನ್ನಿ ಬನ್ನಿ ರಮೇಶ್ ಲಕ್ಷ್ಮೀ ದಿನೇಶ್ ಲಕ್ಷ್ಮೀ ದಿನೇಶ್ ಅಂತ ಈ ಏನು ಚಿಕ್ಕವನೇ ದೊಡ್ಡವನೆ ಸಾಂಗ್ ಇವರ ನಿರ್ದೇಶಕರು ಇದು ಮತ್ತೆ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಮತ್ತೆ ಸಾಹಿತ್ಯನು ಬರೀತಾರೆ ಈ ಸಾಂಗ್ ಸಾಹಿತ್ಯ ಬರ್ತಾರವರು ಇವರು ಪ್ರೀತಿ ಗೋಸ್ವಾಮಿ ಅಂತ ಬಾಂಬೆ ಡ್ಯಾನ್ಸರ್ ಏನ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಒಂದ್ ಎರಡು ಪ್ಲೀಸ್ बहुत बहुत धन्यवाद मेरी तरफ से कि आप लोग सभी आए और आई वुड लाइक टू थैंक्स माय डायरेक्टर सर नागेंद्र सर थैंक यू सो मच फॉर गिविंग मी दिस अपॉर्चुनिटी क्योंकि मेरे लिए ये अपॉर्चुनिटी बहुत बड़ी है क्योंकि ये मेरा पहला सॉन्ग था आइटम सॉन्ग मैंने इससे पहले कभी किया नहीं था एंड टू बी ऑनेस्ट कि मैंने मैं प्रोफेशनल डांसर नहीं हूँ लेकिन मैंने जब ये सर के साथ ये जब मैंने किया तो मुझे खुद यकीन नहीं हो रहा था कि मैं इतना अच्छा डांस कैसे कर सकती हूँ एंड लाइक एक्सप्रेशंस मुझे कन्नड़ का एक भी वर्ड्स नहीं आते बट मुझे सर ने इतने अच्छे से टीच करवाया उन्होंने एक एक वर्डिंग एक एक का मतलब समझाया और मैं खुद को देख रही हूँ मैं यकीन नहीं कर पा रही हूँ ये मैं हूँ और हालांकि आप लोग भी मुझे पहचान नहीं पाए होंगे कि मैं वही लड़की हूँ जो मैं अभी खड़ी हूँ क्योंकि मेरा हर किसी में लुक अलग आता है कोई भी मुझे पहचान नहीं पाता और मैं इतना आभारी हूँ और मैं इतनी मतलब अपने आप को प्राउड फील करती हूँ कि मैं इतने महान एक्ट्रेस के साथ काम कर रही हूँ राघवेंद्र सर के साथ श्रुति मैम और प्रमोद सर थैंक यू सो मच सर फॉर गिविंग मी दिस अपॉर्चुनिटी मेरी तरफ से तहे दिल से मैं सच बता रही हूँ एक होता नहीं कि एक्सप्लेन करना मैं एक्सप्लेन नहीं कर पा रही हूँ बट मैं दिल से बहुत रिस्पेक्ट करती हूँ आप सभी की और मैं चाहती हूँ कि ये मूवी बहुत बहुत आपके प्यार और सपोर्ट से आशीर्वाद से ये मूवी बहुत हिट हो और मेरी बस यही दुआ रहेगी और मैं मतलब मुझे कर्नाटका से इतना प्यार है आई लव कर्नाटका आई लव फैमिली रियली मैं चाहती हूँ मैं यही बस जाऊँ और यही शिफ्ट हो जाऊँ मुंबई से और मैं यही रहूँ और इसी इंडस्ट्री में काम करूँ थैंक यू सो मच सर थैंक यू सो मच मैं प्रोड्यूसर्स को धन्यवाद कहना चाहती हूँ मेरे मंजुनाथ सर थैंक यू सो मच और संपत सर केशव सर और थैंक यू सो मच सर हमारे सिंगर्स मेरे कोरियोग्राफर्स मेकअप आर्टिस्ट और हेयर स्टाइलिस्ट मैं किसका किसका नाम लूं ऑल टीम क्रू मेंबर्स बहुत बहुत धन्यवाद आप सभी का आपके सपोर्ट से प्यार से हम आगे बढ़ेंगे क्योंकि आप है तो हम है क्योंकि अगर आपके बिना तो हम कुछ भी नहीं है ये तो बात सही है कि आपका प्यार आपका आशीर्वाद रहेगा तो हम आगे बढ़ेंगे थैंक यू सो मच मैं न्यू हूँ आप लोग प्लीज मुझे सपोर्ट कीजिए प्यार कीजिए इस फिल्म को बहुत बहुत प्यार और आशीर्वाद दीजिए थैंक यू सो मच जय हिंद थैंक यू विश्व मतदार नमस्कार ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಬಾಬಳಿಗೆ ಥ್ಯಾಂಕ್ ಯು ಹೇಳ್ತೀನಿ ಇದು ಆಕ್ಚುಲಿ ನಂದು 22ನೇ ಸಾಂಗ್ ಇದು ಲಿರಿಕ್ಸ್ ನಾನು ಆಫ್ ಮೆಟ್ಲು ಮತ್ತೆ ವಿಷ್ಣು ಸಕ್ಕರ್ ಅಂತ ಎರಡು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಬಟ್ ನಾನು ಡೈರೆಕ್ಷನ್ ಸಿನಿಮಾ ಮಾಡಿದ್ರು ಬಾಬಳಿ ಯಾವುದೇ ಸಿನಿಮಾ ಮಾಡಿದ್ರು ಆ ಜೊತೆ ಇರ್ತೀನಿ ನಾನು ಸಿನಿಮಾ ಮಾಡಬೇಕು ಅವ್ರು ಸ್ಕ್ರಿಪ್ಟ್ ಅಲ್ಲಿ ಇದ್ದರೆ ಶೂಟಿಂಗ್ ಅಲ್ಲಿ ಬರಲ್ಲ ಸೀರಿಯಸ್ ಅಂತ ಬಟ್ ಅದೇನೇ ಮಾಡಿದ್ರು ಪ್ರತಿಯೊಂದು ಹೆಜ್ಜೆ ಜೊತೆ ಇರ್ತೀನಿ ಯಾಕಂದ್ರೆ ಅದು ಖುಷಿ ನಮ್ಮ ಒಳನಾಟ ಹಂಗಿದೆ ಯಾಕಂದ್ರೆ ಅವರು ತುಂಬಾ ಸೀನಿಯರ್ ಆಗಿದ್ರು ನಮ್ಮಂತ ಹೆಂಗ್ ಟೀಮ್ ಜೊತೆ ಮಿಂಗಲ್ ಆಗ್ತಾರೆ ಸಬ್ಜೆಕ್ಟ್ ಡಿಸ್ಕಷನ್ ಆಗಲಿ ಶೂಟಿಂಗ್ ಆಗಲಿ ಏನೇ ಒಂದು ಸಜೆಸ್ಟ್ ಮಾಡಿದ್ರು ತಗೋತಾರೆ ಯಾವುದೇ ಈಗೋ ಆಗಲಿ ಪೊಸಿಷನ್ಸ್ ಬರಲ್ಲ ಅದು ಅವರ ಒಳ್ಳೆ ಗುಣ ಮತ್ತೆ ಈ ಅದೂರು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಬರ್ದಿರೋ ಐಟಮ್ ಸಾಂಗ್ ಐಟಮ್ ಸಾಂಗ್ ಲಿರಿಕ್ಸ್
ಇವರಿಗೆ ತುಂಬಾ ಒಪ್ಪು ತುಂಬಾ ಕಷ್ಟ ಆಯ್ತು, ಒಪ್ಪೋದೇ ಇರಲಿಲ್ಲ. ನನ್ನ ಧೈರ್ಯವನ್ನು ದರ್ಶನ್ ಕಳಿಸ್ತಾ ಇದ್ದೆ, ಇವ್ರು ಬೇಡ ದಿನೇಶ್ ಬೇಡ ದಿನೇಶ್ ಬೇರೆ ಬೇರೆ ಅಂತ. ಲಾಸ್ಟ್ ಒಂದಿನ ಬರ್ಸ್ ಕಳಿಸ್ತೆ, ಅಣ್ಣ ಇಲ್ಲಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕವರು ದೊಡ್ಡವರು ಅಂತ ಊರುಗಳೇ ಇರ್ತಾರೆ, ಅದನ್ನೇ ಆಡು ಭಾಷೆ ನಾವು ಪದವಿ ಮಾಡಿಕೊಂಡು ಸಾಂಗ್ಗಳನ್ನ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಸಪೋರ್ಟ್ ಮಾಡಿ. ಮತ್ತೆ ಸಿನಿಮಾ ನಾವು ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದೀನಿ. ಕ್ರೀಡೆಗಳಿಗೆ ಸೋಗನ್ ಬಾಬು ಅವ್ರ ಬಗ್ಗೆ ಹೇಳಬೇಕು, ತುಂಬಾ ಚಿಕ್ಕ ಏಜಾದ್ರೂ ಅದ್ಭುತವಾಗಿ ಕ್ರೀಡೆಗಳಿಗೆ ಮಾಡಿದ್ದಾರೆ, ನನಗೆ ಒಂಥರ ರೋಮಾಂಚನ ಆಗ್ತಿತ್ತು. ಅದು ಆ ಎಕ್ಸ್ಪೀರಿಯನ್ಸ್ ನಿಮಗೂ ಆಗುತ್ತೆ, ನಿಮಗೂ ಆಗಲಿ ಅಂತ ಹೇಳ್ಕೊತೀನಿ. ಎಲ್ಲರಿಗೂ ಪ್ರೊಡ್ಯೂಸರ್ಸ್ಗೆ, ಆ ಕಲಾವಿದರಿಗೆ, ರಾಗಣಿಗೆ, ಸುದ್ದಿ ಮೇಡಮ್ಗೆ, ಪ್ರಮೋದ್ ಶೆಟ್ಟಿ ಸರ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಂಜಯ ಅಂತ. ಸೊ ನಾನು ಈಗ ಒಂದು 3-4 ಸಾಂಗ್ ಹೇಳಿದ್ದೀನಿ ಅಷ್ಟೇ, ಇದು ಅಪ್ಕಮಿಂಗ್. ಸೊ ಸಖತ್ತಾಗಿರ್ಬೋದು ಕ್ರಾಂತಿ ಹಾಗೂ ಪ್ರೊಲೆಕ್ಸ್ ಅನ್ನೋ ಆಗ್ಲಿ, ಹಾಗೂ ಇನ್ನು ಹಲವಾರು ಹಾಡುಗಳನ್ನ ಹಾಡಿದ್ದೀನಿ. ಅಂಡ್ 13 ಮೂವಿಗೂ ಕೂಡ ಒಂದು ಬ್ಯೂಟಿಫುಲ್ ಇಟ್ಸ್ ಅ ಮಾಸ್ ಅಂಡ್ ಮಿಕ್ಸರ್ ಆಫ್ ರ್ಯಾಪ್ ಅಂತ ಹೇಳ್ಬೋದು. ಸೊ ನನ್ಗೆ ತುಂಬಾ ಎನರ್ಜೆಟಿಕ್ ಆಗಿತ್ತು ಹಾಡಿದಾಗ. ಸೊ ಮೊದಲಾಗಿ ಎಲ್ಲ ವೇದಿಕೆ ಕೆಳಗಡೆ ಇರುವಂತ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ಸೊ ಥ್ಯಾಂಕ್ ಯು ಬಾಬು ಸರ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಂಗೆ ಕೇಶವ್ ಸರ್ ಕೂಡ ಬಹಳ ಚೆನ್ನಾಗಿ ಬರ್ತಿದ್ದಾರೆ ಈ ಹಾಡ್ನ. ಅಂಡ್ ಥ್ಯಾಂಕ್ಸ್ ಟು ದಿನೇಶ್ ಅಣ್ಣ ಅಂಡ್ ಎಲ್ಲ ಪ್ರೊಡ್ಯೂಸರ್ಸ್, ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನ 3 ಸಾಂಗ್ ಇದೆ, ಆ 3 ಸಾಂಗ್ ಅಲ್ಲಿ ಒಂದು ಅದ್ಭುತವಾದ ಇನ್ನೊಂದು ಸಾಂಗ್ ಇದೆ. ನಿಮ್ಗೆ ಅದು ಸಿನಿಮಾಗೆ ಕ್ಲೈಮ್ಯಾಕ್ಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಅದನ್ನ ರಿವ್ಯೂ ಮಾಡಕ್ ಆಗಿಲ್ಲ. ಅದು ಒಂದು ಮದುವೆ ಸಮಾರಂಭದ ಮುಸ್ಲಿಂ ಮದುವೆ ನಡೆಯತಕ್ಕಂಥ ಒಂದು ಕವಾಲಿ ಸಾಂಗ್, ತುಂಬಾ ಮೈಂಡ್ ಬ್ಲೋಯಿಂಗ್ ಸಾಂಗು, ತುಂಬಾ ಎಂಜಾಯ್ ಮಾಡ್ತೀನಿ ಅದನ್ನ, ಎಂಜಾಯ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಆ ಸಾಂಗ್ ನಾ ಬರೆದ್ರೆ ನಮ್ಮ ಕಿನ್ನರಾಜ್ ಅವರು, ನಾನು ಅದನ್ನ ತುಂಬಾ ಜನರನ್ನ ನಾನು ಅದನ್ನ ಸೆಲೆಕ್ಟ್ ಶಾರ್ಟ್ಲಿಸ್ಟ್ ಮಾಡಿದೆ. ಅದ್ರಲ್ಲಿ ಇವ್ರು ಬರೆದಿರ್ತಕ್ಕಂಥ ಸಾಂಗ್ಗಳು ಇದು ಮುಂಚೆ ತುಂಬಾ ವ್ಯೂರ್ ಆಗಿದ್ದಾವೆ ಪದ ಜೋಡಣೆಗಳಾಗಲಿ. ಅದನ್ನ ನಾನು ಮನೋಹರ್ ಸಾಗರ್ ನೋಡಿದ್ದೆ, ಓ ಗುಲಾಬಿ ಒಂದು ಸಾಂಗ್ ಬರೆಸಿದ್ದೆ, ಆ ತರ ಪದಗಳು ಜೋಡಣೆಗಳು ನಾನು ಬೇಕಾಗಿತ್ತು ಅಂದಾಗ ನಮ್ಮ ಕಿನ್ನರಾಜ್ ಅವರು ಮುಂದೆ ಕಣ್ಮುಂದೆ ಕಾಣಿಸ್ಕೊಂಡ್ರು. ತುಂಬಾ ಅದು ಮುಂದೆ ತಿಂಗಳಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿ ಆದ್ಮೇಲೆ ನಿಮ್ಮ ಮುಂದೆ ಕರ್ಕೊ ಬರ್ತೀನಿ. ಅದನ್ನ ಆಡಿಯವರು ಅಮಂತ್ರಿಕ ಅಂತ ಹೇಳಿ ಬಾಂಬೆ ಸಾಲಿ ಬಡಿಸಿದ್ದಾರೆ, ಅವರು ಕೂಡ ಆಡಿದ್ದಾರೆ, ತುಂಬಾ ಅದ್ಭುತವಾಗಿ ಬಂದಿದೆ. ಸರ್ ಒಂದು 2 ಮಾತನ್ನ ಹೇಳಿ. ನಮಸ್ಕಾರ. ಇಟ್ಟಿ ಪೂಜಾ ತುಂಬಾ ಮಾತಾಡ್ತಿದ್ದೆ, ಇವಾಗ ಒಂದ್ ಸ್ವಲ್ಪ ಭಯ ಆಗ್ತಿದೆ, ಯಾಕಂದ್ರೆ ಸರ್ ಹೇಳಿದ್ರೆ ಎಲ್ಲ ಸಿನಿಮಾ ಯಾರು ಏನೇನು ಅಂದ್ಬಿಟ್ಟು. ನನಗೆ ರೆಫರೆನ್ಸ್ ಮಾಡಿದ್ದು ಸಂತೋಷ್ ಸಂಪತ್ ಸರ್, ಈ ತರ ಸಾಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಫೋನ್ ಮಾಡಿದ. ಹೆಂಗಿತ್ತ ಫಸ್ಟ್ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕೇಳಿದ್ರು, ನಮ್ಮ ಒಬ್ಬರು ಮಾಸ್ಟರ್ ಯಾವ ಸಿನಿಮಾ ಮಾಡಿದ್ರಿ ಸರ್? KGF ಅಲ್ಲಿ ಅಮ್ಮ ಸಾಂಗ್ ಮಾಡಿದ್ರು ಸರ್. ಮತ್ತೆ ಸರ್ ಜಂಗ್ಲಿ ಮನೆಯಲ್ಲಿ ನೋಡಿ ಮನಸ್ಸಿಗೆ. ಮತ್ತೆ ಸರ್ ಬಜಾರ್ ಅಲ್ಲಿ ಹೌದಾ? ಒಂದು ಸಾಂಗ್ ಇದೆ, ಅದು ಉರ್ದು ಆ್ಯಂಡ್ ಕನ್ನಡ ಬರ್ತೀನಿ ಅಂದ್ರು. ಈಗ ಏನು ಯಾವಾಗ ಹೇಳ್ತಾರೆ ಅಂದ್ರೆ, ಹಾಗಾದ್ರೆ ಸರ್ ಟ್ರೈ ಮಾಡ್ತೀನಿ ಸರ್ ಹೇಳ್ತಂದ್ರೆ, ಹಾಗಾದ್ರೆ ನೀವೇ ಫಿಕ್ಸ್ ಹೋಗಿ ಅಂದ್ರು. ಏನಕ್ಕೆ ಅಂದ್ರೆ ನಾ ಯಾವಾಗಲೂ ಬರಲ್ಲ ಅಂತ ಹೇಳ್ಬೋದು, ಟ್ರೈ ಮಾಡ್ತೀವಿ ಅಂದ್ರೆ ಖುಷಿ ಆಯ್ತು. ನೀವು ಮಾಡ್ತೀರ ಮಾಡಿ ಸರ್ ಅಂತ ಹೇಳಿದ್ರು. ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಬಂತು, ಜೊತೆಗೆ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿದ್ರು ನಮ್ಮ ಸಿಂಗರ್. ನಿಮ್ಗೆಲ್ಲ ಖುಷಿ ಕೊಡುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ವಿ. ಹಂಗೆ ನಂದೊಂದು ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಎಷ್ಟೋ ಜನ ಅಣ್ಣವ್ರಿಗೆ ಬರೆಯುತ್ತೆ ಸಾಂಗ್ ಬರೆಯುತ್ತಾರೆ ಡೈರೆಕ್ಟ್ ಆಗ್ತಾರೆ. ನಾನ ಮೊದಲನೇ ಸಿನಿಮಾನೇ ಅಂಜಲಿ ಪುತ್ರ ಪುನೀತ್ ಸರ್ ಜೊತೆ ಕೇಳಿ ಮಾಡಿದ್ವಿ. ಅಂಡ್ ರಾಘವೇಂದ್ರ ಸರ್ಗು ಈ ಸಿನಿಮಾದಲ್ಲಿ ಬರ್ದಿದ್ದೀನಿ, ಜೊತೆಗೆ ವಿನಯ್ ಸರ್ಗೆ ಆಲ್ರೆಡಿ ಬರ್ದಿದ್ದೀನಿ, ನೆಕ್ಸ್ಟ್ ಅದು ಗೊತ್ತಾಗುತ್ತೆ. ಶಿವಣ್ಣವ್ರಿಗೂ ಬರ್ತಾ ಇದ್ದೀನಿ, ನಿಜವಾಗ್ಲೂ ನಾನು ತುಂಬಾ ಲಕ್ಕಿ ಅನ್ಸುತ್ತೆ. ಹಂಗಾಗಿ ಇಡೀ ತಂದೆಗೆ ನಾನು ತುಂಬಾ ಇದನ್ನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸಿನಿಮಾಗೆ ಒಂದು ಮನೆ ಕಟ್ಟಿದ್ರೆ ಎಷ್ಟು ಪಿಲ್ಲರ್ ಇಂಪಾರ್ಟೆಂಟ್, ಅದೇ ತರ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡದಲ್ಲಿ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಬರ್ತಾ ಇರೋ ಮಾತಾಡಿ, ನಾನು ಸ್ವಲ್ಪ ತಮಿಳ್ನ ಕಲ್ತ್ಕೊಂಡು ಸ್ವಲ್ಪ ಕನ್ನಡ ಹೇಳ್ಕೊಟ್ಟು ಅವ್ರಿಗೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಹೇಳಿದ್ರೆ, ಥ್ಯಾಂಕ್ ಯು ಬ್ರದರ್, ಐ ವುಡ್ ಲವ್ ಟು ವರ್ಕ್ ವಿತ್ ಯು ಮೋರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಸಿಂಗರ್ಸ್ ಜನರಲ್ಸ್ ಅಂತ ಹೇಳಿ ಅವ್ರ ಸುಭಾಷಿಗೆ ಅಪ್ಲೀಸ್ ಪ್ರಾಬ್ಲಮ್ the music director for the wonderful opportunity. And I would like to say a few words about the director. He was so kind enough, he was so down to earth. He was explaining like literally each and every word of the lyric. It was really helpful for me to sing the song with full soul and lyric. I mean, ease. Yeah, thank you. Mic close. Hope you all like the song. Keep supporting. Thank you. Very good evening to each and everyone present here. So, this is my debut movie in Kannada, and so from the bottom of my heart, I would like to thank the music director, Mr. Shogan Babu,
the director Mahendra Babu and all the producers. I'm extremely happy to be here, and the trailer looked really promising, and I hope and I wish that the movie should be a big hit, sir. And thank you for believing in me and for giving this song to us, both of us. And yeah, so please go and watch the movie in theaters. Thank you. ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ಸಾರ್ ಮಾಡಿರೋ ಚಿತ್ರ ನಮ್ಮ ರಜಿ ಬಾಬು ಡೈರೆಕ್ಟರ್ ಡೈರೆಕ್ಷನ್ ಮಾಡಿರೋದು ಅವ್ರ ಪಿಕ್ಚರ್ ಎಲ್ಲ ನೋಡಿದ್ದೀನಿ ಬರ್ತೀನಿ ಓಮಲಾಬಿ ಪಲ್ಲಕ್ಕಿ ಅವರು ಮಾಡಿದ ನಮ್ಮ ಪರಮೇಶ್ವರ್ ಅವರು ನಮ್ಮ ಸ್ನೇಹಿತರು ಪಿಕ್ಚರ್ ಎಲ್ಲ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು ನಮ್ಮ ಸಂಪತ್ತಣ್ಣ ಇವರೆಲ್ಲ ಮಂಜಣ್ಣವರು ರಕೇಶ್ ಮುಖ್ಯ ಇವರು ಇನ್ನೊಂದು ಎಲ್ಲ ನಮ್ಮ ಸ್ನೇಹಿತರುಗಳು ತುಂಬಾ ಪ್ರೀತಿಯಿಂದ ನಂಗೆ ಖುಷಿಯಾಗಿ ಸಿನಿಮಾ ಮಾಡಿದ್ದಾರೆ ಕೇಳೋರು ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಸಸ್ಪೆನ್ಸ್ ಆಗಿ ಒಂಥರ ನಂಬಿ ಕುತ್ಕೊಂಡ್ಬಿಡಿದ್ರಿ ಮೊದಲೇ ನಾವು ಅಷ್ಟು ಚೆನ್ನಾಗಿದೆ ಈ ಚಿತ್ರ ಯಶಸ್ವಿಯಾಗಿ ಈಗಿನ ಟೈಮಲ್ಲಿ ರಿಲೀಸ್ ಆಗಿ ಮತ್ತು ಒಳ್ಳೆ ಕಲೆಕ್ಷನ್ ಬಂದು ಇನ್ನೂ ಹಲವಾರು ಚಿತ್ರಗಳು ಮಾಡೋದು ಯೋಗ ಸಿಗಲಿ ಅಂತ ಕೇಳ್ಕೊಂಡು ನಮಗೆ ಮಾತಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮಾತಾಡ್ತೀನಿ ನಾಗಣ್ಣ ಅವರು ಶ್ರುತಿ ಅವರು ಒಂದು ಒಳ್ಳೆ ಕಾಂಬಿನೇಷನ್ ಇಟ್ಕೊಂಡಿದ್ದ ಒಳ್ಳೆ ಪಿಕ್ಚರ್ ಮಾಡಿದ 13 ಅಂತ ಹೇಳಿ ನಿಜ ಯಾಕಂದ್ರೆ ಕ್ಯಾರೆಕ್ಟರ್ಸ್ ಹೇಳಿದ್ರು ನರೇಂದ್ರ ಬಾಬು ಅವರು ತುಂಬಾ ಬಹಳ ಖುಷಿ ಕೊಟ್ಟು ತುಂಬಾ ಚೆನ್ನಾಗಾಗುತ್ತೆ ಅವರು ಮಾಡಿದ್ದಾರೆ ಈಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ ಒಂದು ವೇಷ ಇಷ್ಟಪಡ್ತೇನೆ ಇದರಲ್ಲಿ ಸಸ್ಪೆನ್ಸ್ ಇಲ್ಲ ಅಂತ ಮತ್ತೆ ಹೇಳ್ಬಿಟ್ಟೆ ಎಂಟರ್ಟೈನ್ಮೆಂಟ್ ಸಸ್ಪೆನ್ಸ್ ಇಲ್ಲ ಅಂತ ಇದನ್ನು ಸಸ್ಪೆನ್ಸ್ ಆಗಿ ಕೆಟ್ಟಿದೆ ಇದರಲ್ಲಿ ರಾಮಾದೇಶ್ ಅಣ್ಣ ಏನಿದ್ದಾರೆ ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಬಂದಿದ್ದಾರೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅವರು ಸಸ್ಪೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಈಗ ಅದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಎಲ್ಲ ಆಕ್ಚುಲಿ ಅವರು ತುಂಬಾ ದಿನ ಕೇಳ್ತಾ ಇದ್ರು ಅಣ್ಣ ಮಾಡಬೇಕು ಅವ್ರು ಸರಿ ಆಮೇಲೆ ಅವತ್ತು ತುಂಬಾನೇ ಪಾಪ ಶೆಡ್ಯೂಲ್ ಬೇರೆ ಫಿಕ್ಸ್ ಮಾಡ್ಬಿಟ್ಟಿದ್ರು ಕೊನೆಗೆ ಎಲ್ಲಿದ್ರು ಅಲ್ಲೇ ಯೂನಿಟ್ ಅಲ್ಲೇ ತಗೊಂಡ್ಬಂದು ಅಲ್ಲೇ ಶೂಟ್ ಮಾಡಿದ್ರು ರಾತ್ರಿ ಬೆಳಿಗ್ಗೆ ಅಧ್ಯಕ್ಷರಾಗಿದ್ರು ನಿಜ ಒಂದು ಮತ್ತೆ ಶ್ರುತಿ ಅವರು ಮಾಡಿರ್ತಕ್ಕಂತ ಚಿತ್ರದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ರೆ ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ನಾಯಕರು ನಮ್ಮ ಹರಿಶಣ್ಣ ಪಿಕ್ಚರ್ ಮಾಡೋದು ನೋಡಿ ನಮಗೆ ಗೊತ್ತೇ ಇಲ್ಲ ಯಾವಾಗ ಅದಕ್ಕೆ ಅಷ್ಟು ಗೌರವಕ್ಕೆ ಕಾಣ್ತಾ ಇದೆ ನಾನು ಇಷ್ಟೊಂದು ಏನಪ್ಪ ಬೆಳ್ಳಿ ತರಿಗೆ ತುಂಬಾ ಸಂತೋಷ ಆಯ್ತು ಕಾಲೇಜ್ ಡೇಸ್ ಇಂದ ಹಿಂಗಡೆ ಬೆಂಚ್ ಕುತ್ಕೊಂಡು ಅಭ್ಯಾಸ ಆಗಿದೆ ಸ್ಕೂಲಲ್ಲೂ ಹಿಂದೆನೆ ಹೈಸ್ಕೂಲಲ್ಲೂ ಹಿಂದೆ ಕೂತಿದ್ದೆ ಸ್ನೇಹಿತರು ಸಿಕ್ಕಿದ್ರು ಹಿಂಗಡೆಗೆ ಅದಕ್ಕೆ ಎಲ್ರಿಗೂ ನಮಸ್ಕಾರ ಒಂದು ಮೂರು 13 ಬಹಳಷ್ಟು ಜನ ಇದನ್ನ ಉಪನಿಷತ್ತುಗಳಲ್ಲಿ ಪಾಸಿಟಿವಿಟಿ ಇದೆ ಅಂತ ಹೇಳ್ತಾರೆ ವಿದೇಶಗಳಲ್ಲಿ ಇದನ್ನ ನೆಗೆಟಿವ್ ನಂಬರ್ ಅಂತ ಹೇಳ್ತಾರೆ ಆದ್ರೆ ಪಾಸಿಟಿವ್ ನೆಗೆಟಿವ್ ಪವರ್ಫುಲ್ ಎಲ್ಲ ಬಿಟ್ಟು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಗಟ್ಟಿ ಮನಸ್ಸಿಟ್ಕೊಂಡು ಒಂದು 13 ತಿಂಗಳ ಮೇಲಾಯ್ತು 13 ಸಿನಿಮಾಗೆ 13 ತಿಂಗಳ ಮೇಲಾಯ್ತು ನಿರಂತರ ಪರಿಶ್ರಮದಿಂದ ಒಂದು ಒಳ್ಳೆ ಮೂವಿನ ಈ ಮಟ್ಟಕ್ಕೆ ಇವತ್ತು ಆಡಿಯೋ ರಿಲೀಸ್ ತಂದು ನಿಲ್ಲಿಸಿದ್ದಾರೆ ಆದಷ್ಟು ಬೇರೆ ಇದು ಬಿಡುಗಡೆ ಭಾಗ್ಯ ಕಾಣಲಿ ಅಂತ ನಾನು ದೇವರ ಹತ್ರ ಬಿಡ್ಕೊಳ್ತೀನಿ ಇವತ್ತು ಹಾಗೆ ರಾಘವಣ್ಣ ಜೊತೆಗೆ ಇದು ಮಾಡ್ತಾ ಇರೋ ನನ್ನ 2ನೇ ಸಿನಿಮಾ ಇನ್ನೊಂದು ಸಿನಿಮಾ ಆಧುನಿಕ ಶಿವಕುಮಾರ ಬಿಡುಗಡೆಗೆ ರೆಡಿ ಆಗ್ತಾ ಇಲ್ಲ ಇದು ರೆಡಿ ಆಗೋಗಿದೆ ಖಂಡಿತವಾಗ್ಲೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮಸ್ಕಾರ ರಾಘವಣ್ಣ ಅವರೇ ಹಾಗೂ ಶ್ರುತಿ ನಾಯನ್ ಜೊತೆ ಮತ್ತೆ ಪ್ರಮೋದ್ ಶೆಟ್ಟಿ ಸರ್ ಮತ್ತೆ ಲೋಕೇಶ್ ಅವರು ಎಲ್ಲರ ಜೊತೆಗೂ ಒಂದು ವಿಚಿತ್ರ ಅನುಭವ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಪ್ರತಿಯೊಂದು ಸೆಟ್ ಅಲ್ಲಿ ನಿಂತ್ಕೊಂಡು ಅವರು ಮಾಡ್ತಿರೋ ಕಾಮಿಡಿಗಳು ಮತ್ತೆ ಮೇಡಮ್ ಹೇಳ್ತಾ ಇರೋ ಡೈಲಾಗ್ಗಳನ್ನ ನೋಡಿದಾಗ ನಾವು ಯಾವಾಗ ಕಲಿಯೋದಪ್ಪ ಈ ತರ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದೊಂದು ನಿಮಿಷ ಮಾಡಿ ಇನ್ನೊಂದಕ್ಕೆ ಹೇಳ್ಬೇಕಾಗುತ್ತೆ ಡೈಲಾಗ್ ಬಟ್ ಮೇಡಮ್ ಅವರು ತತ್ ಅಂತ ಹೇಳ್ಬಿಡ್ತಾರೆ ಅದು ಖುಷಿ ಆಯ್ತು ಅವ್ರ ಜೊತೆಗೆ ಒಂದು ಒಳ್ಳೆ ಅನುಭವ ಒಂದ್ ಬೆಲೆ ಕೊಡ್ತೀನಿ ಒಳ್ಳೆ ಸತ್ಯಾಂಶ ಹೆಂಗ್ ಮಾಡ್ತಾರೆ ಅಂದ್ರೆ ನಾ ಕಷ್ಟಪಟ್ಟು ನಾ ಶೂಟ್ ಮಾಡ್ತಾ ಇದ್ರೆ ಇಲ್ಲಿ ಕ್ಯಾಮ್ರೆ ಇಟ್ಕೊಂಡು ಎಲ್ಲ ಎಲ್ಲ ಮಾಡ್ತಿದ್ರಂತೆ ನಮ್ಮ ಮುಂದೆ ಬಂದು ಸಿಟಿ ಸಿನ್ಸಿಯರ್ ಆಕ್ಟರ್ಸ್ ಜೊತೆ ಸರಿಬೇಕು ಸರ್ ಅನ್ಬೇಕು ಸರ್ ಇನ್ಬೇಕು ಸರ್ ಅಂತ ಕೋಆಪರೇಟ್ ಮಾಡೋದು ಇಲ್ಲ ಕೂಡ ಎಂಜಾಯ್ ಮಾಡ್ತಿರುತ್ತೆ ಎಂಜಾಯ್ ಯಾಕಂದ್ರೆ ಮಾಡ್ತಾರೆ ಸಸ್ಪೆನ್ಸ್ ಸಿನಿಮಾ ನಾವು ಸಸ್ಪೆನ್ಸ್ ಕೊಡ್ತಾ ಇರ್ಬೇಕಲ್ಲ ಹಾಗೆ ನಂಗೆ ಈ ಸಿನಿಮಾದಲ್ಲಿ ಒಂದು ಮುದ್ದಾದ ಹುಡುಗಿ ಜೊತೆಯಾಗಿ ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ಹೇಳಿದ್ರೆ ಇಷ್ಟು ದಿನ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರ ಜೊತೆ ಕುತ್ಕೊಂಡು ಬಹಳಷ್ಟು ಸಿನಿಮಾಗಳಿಗೆ ಅವರು ವಿಮರ್ಶೆ ಮಾಡ್ತಿದ್ರು ಇವತ್ತು ನಮ್ಮ ಸಿನಿಮಾದ ಪಾತ್ರರವರು
ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ ಕಾವ್ಯ ಅಂತ ಹೇಳ್ಬಿಟ್ಟು, ಬಹುಶಃ ಇವತ್ತು ಬಂದಿಲ್ಲ ಅನ್ಸುತ್ತೆ, ದಿಗ್ವಿಜಯ ಚಾನೆಲ್ ಅಲ್ಲಿ ಇದ್ದಾರೆ. ಸೊ ಬಹಳಷ್ಟು ಸಿನಿಮಾಗಳಿಗೆ ಅವ್ರು ಕೂತ್ಕೊಂಡು ವಿಮರ್ಶೆ ಮಾಡ್ತಿದ್ರು, ಈಗ ನಮ್ಮ ಸಿನಿಮಾದ ಪಾತ್ರರಾಗಿದ್ದಾರೆ. ಸೊ ಜೊತೆಗೆ ಶೋಭನ್ ಬಾಬು ಸರ್ ಅದ್ಭುತವಾದ ಹಾಡು ಕೊಟ್ಟಿದ್ದಾರೆ, ಕೊರಿಯೋಗ್ರಾಫಿ ಅವರು, ಮದನ್ ಹರಿಣಿ ಮಿಸ್ಟರ್ ಶಶಿ ಸರ್. ಆಮೇಲೆ ಈ ಹಾಡಲ್ಲಿ ಹೇಳ್ಬೇಕಂತ ಹೇಳ್ಬಿಟ್ರೆ ಒಂದು ಸ್ವಾರ್ಥ ಇದೆ ನಂದು. ನಂದು ಈ ಸಾಂಗ್ ಕೇಳಿ ಇಷ್ಟ ಆಗಿ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿ ಹೇಳಿದೆ, ನಂದು ಒಂದು ಸೀನ್ ಬೇಕಾದ್ರೆ ಒಂದು ಶಾರ್ಟ್ ಬೇಕು ಅಂತೇಳಿ. ಸೊ ಇಷ್ಟಪಟ್ಟು ಆ ಸೀನ್ ಅನ್ನ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ಅದು ಪೂರಕವಾಗಿ ಇತ್ತು ಅಂತ ಹೇಳಿ ಅವ್ರು ಒಪ್ಕೊಂಡ್ರು. ಸೊ ಹಾಗೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಮಾತಾಡ್ಬಾರ್ದು, ಯಾಕಂತ ಹೇಳಿದ್ರೆ ಅಪ್ಪ ಇದಾಗ ಮಗ ಮಾತಾಡ್ಬಾರ್ದಂತೆ, ಹಾಗೆ ನಮ್ಮ ತಗಂಡ ಸರ್ ಎಲ್ಲ ಇದ್ದಾಗ ನಾವು ಜಾಸ್ತಿ ಮಾತಾಡ್ಬಾರ್ದು ಇದ್ರಲ್ಲಿ ಈಗ. ಸೊ ನಂದು ಒಂದು ಚಿಕ್ಕ ಪಾತ್ರ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ ಸುಮ್ಮನೆ, ಯಾಕಂದ್ರೆ ಪಾರ್ಟ್ ಒನ್ ಅಂತ ಹಾಕಿದ್ದಾರೆ, ಪಾರ್ಟ್ ಒನ್ ಅಲ್ಲಿ ನಂದು 13% ಅಷ್ಟೇ, ಪಾರ್ಟ್ ಟು ಮಾಡಿದಾಗ ಬಹುಶಃ ಅದು ರಿವರ್ಸ್ ಆಗಿ 31% ಮಾಡಿಸ್ತಾರೆ ಅಂತ ಹೇಳ್ತಾರೆ ಡೈರೆಕ್ಟರ್. ಇದೊಂದು ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೇನೆ ತಮಾಷೆಗೆ ಫೋನ್ ಮಾಡಿದಾಗ, ಏನ್ ಸರ್ 13% ಮಾತ್ರ ಇಟ್ಟಿದ್ರೆ 13 ಸಿನಿಮಾದಲ್ಲಿ, 13 ಅಂತ ಅವಾಗಿಂದ ಅದಕ್ಕೆ ಬಹಳಷ್ಟು ಬಾರಿ ಹೇಳಿದೆ 13 ಅಂತೇಳಿ. ಸೊ ಈ 13 ಅನ್ನೋದು ಎಲ್ರಿಗೂ ಒಂದು ಒಳ್ಳೇದಾಗಿ ಕೊನೆಗೂ ಮತ್ತೆ ಮತ್ತೆ ಸಿಗೋಣ, ಅರಿಸಿ ಆರಿಸಿ ಆಶೀರ್ವದಿಸಿ. ನಮಸ್ಕಾರ. We'll act together ಅಂತ ಹೇಳ್ತಿದ್ರು. ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೋಡ್ಕೊಂಡು ಬಂದಾಗ ಸುಮಾರಷ್ಟು ಸರಿ ಅವರೇ ಒಂದ್ಸರಿ ಫೋನ್ ನಂಬರ್ ತಗೊಂಡು ಕರೆನೂ ಮಾಡಿದ್ರು. ಸೊ ಆ ಪ್ರೀತಿ, ಆ ವಿಶ್ವಾಸ, ಆ ನಂಬಿಕೆ ನಿನ್ನೆವರೆಗೂ ಇತ್ತು ಅಣ್ಣ, ನಿನ್ನೆ ಒಂದು ಮಿರಾಕಲ್ ಆಯ್ತು, ನಿಮ್ಗೆ ಅದನ್ನ ಹೇಳಬೇಕು. 4 ಗಂಟೆಯಿಂದ ರಿಷಬ್ ಶೆಟ್ಟಿದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸ್ಟೇಜ್ ಹಾಕೊಂಡು ಕೂತಿದ್ವಿ. 5 ಗಂಟೆ ಆಯ್ತು, 5:30 ಆಯ್ತು, ಮಳೆ ಬಿಡ್ಲಿಲ್ಲ. ಅಪ್ಪು ಸರ್ ಫೋಟೋ ತಂದು ಇಟ್ಬಿಟ್ಟು, ದೇವ್ರ ಫೋಟೋ ಇಟ್ಟು, ನಾನೇ ಪೂಜೆ ಮಾಡಿ ತಾಯಿ ಒಳಗೆ ಮಳೆ ನಿಂತು ಅಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅಪ್ಪು ಸರ್ ನಮ್ ಜೊತೆಲಿ ಇವತ್ತೂ ಇದ್ದಾರೆ. ಸೊ ಅವರು ಯಾವತ್ತೂ ಬ್ಯಾಕ್ ಬೋನ್ ಆಗಿ ನಮ್ ಜೊತೆ ಬರ್ತಾನೆ ಇದ್ರು, ಹೊಸಬರು ಯಾವತ್ತೇ ಸಿನಿಮಾ ಮಾಡಿದ್ರು ನಮ್ ಬೆನ್ ತರ್ಕೊಂಡು ಬರ್ತಿದ್ರು. ಸೊ ಅವ್ರ ಜೊತೆ ಯಾರ ಜೊತೆ ಆಕ್ಟ್ ಮಾಡಕ್ ಆಗ್ಲಿಲ್ವಲ್ಲಪ್ಪ ಅಂತ ಬೇಜಾರಿತ್ತು. ಸೊ ಮೊದಲನೇ ಸಿನಿಮಾ ಇದು, ನಿಮ್ ಜೊತೆ ಆಕ್ಟ್ ಮಾಡಿ ಬಹಳ ಖುಷಿ ಆಯ್ತು. ಶ್ರುತಿ ಅಮ್ಮ ಜೊತೆ ಅಮ್ಮ ಅಂತ ಕರೆದ್ರು ಅವ್ರು ಬೈತಾರೆ, ಆದ್ರೂ ಶ್ರುತಿ ಮೇಡಮ್ ಜೊತೆ ಆಕ್ಟ್ ಮಾಡೋ ಎನರ್ಜಿ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಇಂಪ್ರೂವೈಸ್ ಮಾಡೋದು ಸೀನು ನಮ್ಮ ರಂಗಭೂಮಿಯ ಕಲ್ಚರ್ ಅದು. ರಂಗಭೂಮಿಲಿ ಕೆಲಸ ಮಾಡೋದವರೆಲ್ಲರೂ ಯಾವ್ದಾದ್ರು ಒಂದು ಪಾತ್ರ ಕೊಟ್ರೆ ಅದನ್ನ ಎಷ್ಟು ಮಟ್ಟಿಗೆ ಇನ್ನೂ ಡಿಫ್ರೆಂಟ್ ಆಗಿ ಮಾಡಬಹುದು ಅಂತ, ಅದಕ್ಕೆ ಏನ್ ಜೀವ ತುಂಬಿಸಬಹುದು ಅನ್ನೋಂತ ಯೋಚನೆಯಲ್ಲಿ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಶ್ರುತಿ ಮೇಡಮ್ ಡೈರೆಕ್ಟರ್ಗೂ ಸುಮಾರು ಸರಿ ಟಗಫರ್ ಆಗ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಸಾಂಗ್ ಎಡಿಟ್ ಮಾಡಿದ್ರಲ್ಲಿ ಒಂದೇ ಒಂದು ಬೇಜಾರಾಯ್ತು ನನಗೂ, ಮೋಸ್ಟ್ಲಿ ಶ್ರುತಿ ಮೇಡಮ್ಗೂ ಬೇಜಾರಾಗಿರುತ್ತೆ. ಅವರಾಗಿ ಡ್ಯಾನ್ಸ್ ಮಾಡಿ ತೋರಿಸಿದ್ದನ್ನ ಎಡಿಟ್ ಮಾಡ್ಲಿಲ್ಲ ಇಲ್ಲಿ, ಅದನ್ನ ಒಂದ್ ಬಿಟ್ ಹಾಕ್ಬೇಕಾಗಿತ್ತು ಅವರು ಮೇಕಿಂಗ್ ಅಲ್ಲಿ. ಸೊ ಬಹಳ ಚೆನ್ನಾಗಿ ಬಹಳ ಮಜವಾಗಿ ಸಿನಿಮಾ ಬಂದಿದೆ. 13 ಅಂತ ಹೇಳಿದಾಗ ಬಹಳಷ್ಟು ಜನ ಹೇಳಿದ್ರು ನೆಗೆಟಿವ್ ಅಂತ, ನಾನು ಅದನ್ನು ಫೇಸ್ ಮಾಡಿದ್ದೀನಿ ಈ ಸಿನಿಮಾ ಮಾಡ್ತಾ. ಬಟ್ ಡೈರೆಕ್ಟರ್ ಒಂದು ಸೂಪರ್ ಎಕ್ಸಾಂಪಲ್ ಹೇಳಿದ್ರು ಸರ್, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಕೊಟ್ರೆ ಎಂಡ್ ಅಲ್ಲಿ ತುಂಬಾ ಈಸಿಯಾಗಿ ತುಂಬಾ ಸೂಪರ್ ಹಿಟ್ ಆಗತ್ತೆ ಅಂತ ಸಿನಿಮಾ ಅಂತ. ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಪಟ್ಟಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಇಡೀ ತಂಡ. ಸೊ ನನ್ನ ನಂಬಿಕೆ ಏನು ಅಂದ್ರೆ ಈ ಸಿನಿಮಾ ಗೆಲ್ಲತ್ತೆ, ದೊಡ್ಡ ಹೆಸರು ಮಾಡತ್ತೆ ಅನ್ನೋ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಹತ್ತಿರದಿಂದ ಹೇಳಿದ್ರು ನಾನೇ ಸಿನಿಮಾ ಮಾಡಬೇಕಂತ. ನಂದು ರಿಯಲ್ ಸ್ಟೋರಿ ಇದೆ ಅದನ್ನವ್ರು ಹೇಳ್ತಾ ಇದ್ದೆ ಅಂಡರ್ ವರ್ಲ್ಡ್ ಇದು. ಆವಾಗ ನಾವು ತುಂಬಾ ಮಾತುಕತೆ ಮಾಡಿದಾಗ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ನೀವೊಂದು ಆಕ್ಟ್ ಮಾಡ್ಬೇಕಂದ್ರು. ಅದಕ್ಕೆ ನಾನು ಮಾಡಲ್ಲ, ನಾನು ಮಾಡಿದ್ರೆ ನನ್ನ ನಿಜವಾದ ಜೀವನ ಕಥೆಯಲ್ಲಿ ಮಾಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಫಸ್ಟ್ ನಿಮ್ಮ ಜನರ ಮುಂದೆ ತೋರಿಸ್ತೀನಿ ಅಂದ್ಬಿಟ್ಟು ಇದರ ಒಂದು ಆಕ್ಟ್ ಕೊಟ್ಟಿದ್ದಾರೆ. ನನಗೆ ಆಕ್ಟಿಂಗ್ ಬರಲ್ಲ, ರಿಯಲ್ ಆಗಿರೋದು ನಾನು. ಅದು ರಿಯಲ್ ಸ್ಟೋರಿನ ನನಗೆ ನಾನು ರಿಯಲ್ ಸ್ಟೇಟ್ ಪಾತ್ರದ ನನಗೆ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದ, ಎಲ್ಲರ ಆಶೀರ್ವಾದ ನನ್ನಲ್ಲಿರಲಿ. ಆರೈಸಿ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಗೆಲುವಿನ ಸರ್ದಾರ್ ಆದ್ಮೇಲೆ ತಿರ್ಗಾ ಶ್ರುತಿಯವರು ಅವ್ರ ತಂದೆಯವರು ಒಂದು ಸೀರಿಯಸ್ ಸಿನಿಮಾ ಮಾಡ್ತಾ ಇದಾರೆ. ಸೊ ಅದನ್ನ ನೋಡಕ್ ಕಾಯ್ತಾ ಇದೀನಿ. ಮತ್ತೆ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ಸ್ ಪ್ರಮೋದ್ ಶೆಟ್ಟಿ ಅವ್ರು ಕೂಡ ಸಿನಿಮಾ ಮಾಡ್ತಿದ್ದಾರೆ. ಸೊ ಎಲ್ಲಾದ್ರೂ ಸೇರಿ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಡೀ ತಂಡಕ್ಕೆ ಯಾವುದೇ ವಿಷಯ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇದೆ ಫಸ್ಟ್ 13 ಅಂತ ಹೇಳಿದ್ರು ಟೈಟ್ಲು,
ಒಂಥರ ಕುತೂಹಲ ಇದೆ, ನಾನು ನಾವು ಮಾಡಿದಂತ ಒಂದು ಟೈಟ್ಲ್ ಇದೆ ಅಂತ ಅನಿಸ್ತು. ಕತೆ ಕೇಳಿದ್ರೆ ನನಗೆ ತುಂಬಾ ಸಸ್ಪೆನ್ಸ್ ಅಂತ ಇಷ್ಟ ಆಯ್ತು. ಈಗ ಒಪ್ಲೈನ್ ಮಾಡಿದ್ವಿ, ತುಂಬಾ ಇಷ್ಟ ಆಗಿ ನನಗೆ ಶ್ರುತಿಯವರು ಮಾಡ್ತಾರೆ ಅಂತ ಹೇಳಿದ್ರು. 25 ವರ್ಷ ನಮ್ಮ ಜೊತೆ ಮಾಡ್ತಾರೆ ಅಂತ ಇಷ್ಟ ಆಯ್ತು. ನನಗೆ ಈ ಸಿನಿಮಾ ಕೆಲಸ ಕೊಟ್ಟರು, ಜೊತೆಗೆ ಒಂದು ಒಳ್ಳೆ ಅನುಭವ ಕೊಡ್ತೀವಿ ಈ ಸಿನಿಮಾ. ನನಗೆ ಡೈರೆಕ್ಟ್ರು ಎಲ್ಲ ಪಾತ್ರ ಅವ್ರಿಗೆ ಮಾಡಿ ತೋರಿಸಿದ್ರು. ಇದು ಹೆಂಗೆ ಎರಡು ಮಾತು ಅವ್ರು ಆಡಿದ್ರು, ಹಾಗೆ ಎರಡು ಪಾತ್ರನ ಅವ್ರು ಆಕ್ಟ್ ಮಾಡಿ ತೋರಿಸಿದ್ರು. ಆಮೇಲೆ ಶ್ರುತಿ ಅವರು ಈ ಸಿನಿಮಾದ ನೀವು ಸ್ಪೆಷಲಿಂದ ಹೊರಗಡೆ ಬಂದ್ಮೇಲೆ ಎಲ್ಲಾನು ಮಾಡ್ಬಿಡ್ತೀರಾ, ಆಕೆ ಮಾತು ನೆನ್ಪಿಟ್ಕೊಳ್ತೀರಾ, ಎಲ್ಲಾನು ತಿಂದಾಕ್ಬಿಡ್ತೀರಾ, ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನನಗಂತೂ ಒಂದು ಒಳ್ಳೆ ಅನುಭವ ಸಿಕ್ತ ಅವರಿಂದ, ತುಂಬಾ ಚೆನ್ನಾಗಿ ಮಾಡಿದ್ದಮ್ಮ, ತುಂಬಾ ಖುಷಿ ಆಯ್ತು ನನಗೆ. ಸಿನಿಮಾ ನೋಡಿ ಹರಿಸಿ ಹಾರೈಸಿ, ಸಿನಿಮಾ ಬಗ್ಗೆ ನಾವು ಮಾತಾಡೋದಕ್ಕಿಂತ ನೀವು ಸಿನಿಮಾ ಬಗ್ಗೆ ಮಾತಾಡೋದು ನಮ್ಗೆ ಕಿವಿ ಬಿದ್ರೆ ಅವಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಜೈ ಮೃದಿ. ಸ್ವಾರ್ಥತೆಯಿಂದಲೇ ಒಂದು ಸಿನಿಮಾ ಒಪ್ಕೊಳ್ತೀವಿ. ಕತೆ ಕೇಳುವಾಗ ನನ್ನ ಪಾತ್ರನೆಲ್ಲ ಹೇಳುವಾಗ ಡೈರೆಕ್ಟರ್ ಎಕ್ಸೈಟ್ಮೆಂಟ್ ನೋಡಿದ್ರೆ ನಾನು ಬಹುಶಃ ಈ ಪಾತ್ರನ ಒಪ್ಕೊಂಡ್ಬಿಟ್ರೆ ನನ್ ರಿಸ್ಕ್ ಅಂತ ನನ್ಗೆ ಅನಿಸ್ತಾ ಇತ್ತು. ಆದ್ರೂ ಕೂಡ ಆತರ ಕಲಾವಿದರಿಗೆ ರಿಸ್ಕ್ ನಾ ಫೇಸ್ ಮಾಡೋದಂತರ ಇಷ್ಟ ಅಲ್ಲ, ಹಾಗಾಗಿ ಸಿನಿಮಾ ಒಪ್ಕೊಂಡೆ. ಪಾತ್ರದ ಬಗ್ಗೆ ಎಲ್ಲ ಹೇಳಿದ್ರು, ಸಿನಿಮಾ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇ ನಲ್ಲಿ ನನಗೆ ನಿಜ ಅನ್ಸಿದ್ದು, ನನಗೆ ಕತೆ ಕೇಳುವಾಗ ರಿಸ್ಕ್ ಅಂತ ಅನ್ಕೊಂಡಿದ್ನಲ್ಲ ಅದಕ್ ನನಗೆ ನಿಜ ಆಗಿದ್ದು ಡೈರೆಕ್ಟರ್ ನನ್ಗೆ ಆಕ್ಟ್ ಮಾಡಿ ತೋರಿಸ್ತಾರೆ. ಪ್ರತಿ ಸಿನಿಮಾದಲ್ಲಿ ಯಾರಾದ್ರೂ ನನಗೆ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಕ್ರೆಡಿಟ್ ನನಗೆ ಹೋಗ್ಬೇಕಾಗಿತ್ತು. ಆದ್ರೆ ಇದು ಒಂದೇ ಸಿನಿಮಾ, ನನ್ನ ಇಡೀ ಚಿತ್ರ ಜೀವನದಲ್ಲಿ ನಾನು ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಥವಾ ಏನೇ ಮಾಡಿದ್ರು ಅದ್ರ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಗೆ ಹೋಗ್ಬೇಕು. ಅವ್ರು ಆಕ್ಟ್ ಮಾಡ್ತಾರೆ ನಾನು ಮಾಡೋದಷ್ಟೇ, ಪ್ರಮೋದ್ ಅವ್ರಿಗೆ ಗೊತ್ತು. ಅವ್ರ ಪರಿಸ್ಥಿತಿ ಅದೇ ಸಾಕ್ಷಿ. ಅವರ ಇನ್ವಾಲ್ವ್ಮೆಂಟ್ ಈ ಸಿನಿಮಾದಲ್ಲಿ ಅಷ್ಟಿತ್ತು, ಅದೊಂಥರ ಖುಷಿ ಆಗುತ್ತೆ ನಮ್ಗೆ. ನಮ್ಮನ್ನ ಮೊದಲನೇ ಸಿನಿಮಾಗಳಿಂದ ಇವತ್ತಿನವರೆಗೂ 160-180 ಸಿನಿಮಾದವರೆಗೂ ನಮ್ಮನ್ನ ತಿದ್ದಿ ತೀಡಿದವರೇ ನಿರ್ದೇಶಕರು. ಪ್ರತಿಯೊಬ್ಬರ ನಿರ್ದೇಶಕರ ಐಡಿಯಾಗಳೇ ಬೇರೆ, ಅವರ ಆಲೋಚನೆ ಬೇರೆ. ಅವರು ಆ ಸಿನಿಮಾವನ್ನ ಹೇಗೆ ತೆರೆ ಮೇಲೆ ಬರಬೇಕು ಅಂತ ಆಸೆ ಪಡ್ತಾರೋ ಹಾಗೆ ನಾವು ಅಭಿನಯಿಸೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ನಿಭಾಯಿಸಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಅವ್ರ ಎನರ್ಜಿ ಬಹುಶಃ ನಾವ್ಯಾರು ಮ್ಯಾಚ್ ಮಾಡಕ್ ಆಗ್ತಿರಲಿಲ್ಲ, ಅಷ್ಟೊಂದು ಎನರ್ಜಿ. ಕೊರಿಯೋಗ್ರಾಫರ್ ಅಂತ ಎಲ್ಲ ಸುಮ್ಮನೆ ಸುಳ್ಳು ಹೇಳಿದ್ದು, ಡ್ಯಾನ್ಸ್ ಎಲ್ಲ ಮಾಡಿದ್ದು ಅವ್ರೆ, ಡ್ಯಾನ್ಸ್ ಮಾಡಿ ತೋರಿಸಿದ್ದು ಅವ್ರೆ. ನಿಮ್ಗೆ ಒಂದ್ ಸಣ್ಣ ಜಲಕ್ ಇವಾಗ ಗೊತ್ತಿರ್ಬೋದು, ಪಾಪ ಆಂಕರ್ ಸುಮ್ಮನೆ ನಿಂತಿದ್ದಾಳೆ, ಆಂಕರಿಂಗು ಅವರೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಫೋಟೋಗ್ರಫಿ, ಡೈಲಾಗು, ಆಕ್ಟಿಂಗು, ಪ್ರೊಡ್ಯೂಸಿಂಗ್ ಮಾಡಲಿಲ್ಲ ಅನ್ಸುತ್ತ ಭಾಗ ಇದ್ದೀನಿ. ಆಲ್ ರೌಂಡರ್ ಡೈರೆಕ್ಟರ್ ಒಬ್ಬರೇನೆ ಈ ಸಿನಿಮಾದಲ್ಲಿ. ನನಗೆ ಎಲ್ಲಾರು ಆಡಿಯೋ ರಿಲೀಸ್ ಆಗಿದೆ, ನಿರ್ದೇಶಕರು ಯುವಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯಾ ಅವರು. ಆಮೇಲೆ ಎಲ್ಲರೂ ಕೂಡ ನಂಬರ್ 13 ಬಗ್ಗೆ ಮಾತಾಡ್ತಾರೆ. ಬಹುಶಃ ನನಗೆ ಈ ನ್ಯೂಮರಾಲಜಿಗಿಂತ ಅವರಲ್ಲಿರುವಂತ ಅರ್ಹತೆ ಮೇಲೆ ತುಂಬಾ ನಂಬಿಕೆ ಇದೆ ನನಗೆ, ಅದನ್ನ ಮೀರಿತ್ತು ಅಂತ ನನ್ಗೆ ಅನ್ಸುತ್ತೆ. ಸಂಖ್ಯೆ ಬಗ್ಗೆ ಮಾತಾಡೋದಕ್ಕಿಂತ ನಿಮ್ಮ ಪ್ರತಿಭೆ, ನಿಮ್ಮ ಪ್ರಯತ್ನ, ನೀವು ತಗೊಂಡಿರುವಂತ ಕಂಟೆಂಟ್ ಇದೆಯಲ್ಲ ಅದು ಗೆಲ್ಲುತ್ತೆ ಅನ್ನುವಂತ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ, ನಿಮ್ ಸಿನಿಮಾಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಆಗ್ಲಿ, ಮಾಧ್ಯಮದವರ ಸಹಕಾರ ಕೂಡ ಇಂಥ ಸಿನಿಮಾಗಳಿಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ರಾಘವ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ನನಗೆ. ಡಬ್ಬಿಂಗ್ ಫಸ್ಟ್ ಮೊದ್ಲು ಯಾರು ನನ್ನ ಕೈ ಡಬ್ಬಿಂಗ್ ಮಾಡಿಸ್ತಾ ಇರ್ಲಿಲ್ಲ. ನಾನ್ ಮಾಡ್ತಾ ಇದ್ದೆಲ್ಲ 3 ಮಕ್ಳು 4 ಮಕ್ಳು ತಾಯಿ ರೋಲು, ನಾನು ತುಂಬಾ ಚಿಕ್ಕವಳು, ನನ್ನ ವಯಸ್ಸು ತುಂಬಾ ಎಳಸಾಗಿದೆ ಅಂತ ನನ್ನ ಕೈಲಿ ಯಾರು ಡಬ್ಬಿಂಗ್ ಮಾಡಿಸ್ತಾ ಇರ್ಲಿಲ್ಲ. ಗೆಲುವಿನ ಸರ್ದಾರ ಚಿತ್ರದಲ್ಲಿ ಆ ಒಂದು ಪಾತ್ರ ನೋಡಿ ಶ್ರುತಿನೇ ಡಬ್ಬಿಂಗ್ ಮಾಡಬೇಕು ಅಂತ ಹಠ ಹಿಡಿದಿದ್ದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ. ಆ ಸಿನಿಮಾ ನಂತರನೇ ನಾನು ಎಲ್ಲರೂ ನನ್ನನ್ನ ಡಬ್ಬಿಂಗ್ಗೆ ಕರೆಯಕ್ಕೆ ಶುರು ಮಾಡಿದ್ರು. ಆ ರೀತಿ ನನ್ನ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದು ಮಾತ್ರವಲ್ಲ, ನನ್ನಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟದ್ದು ಈ ಕುಟುಂಬ. ಆ ಸಿನಿಮಾದಲ್ಲಿ ತುಂಬಾ ಚಾಲೆಂಜಿಂಗ್ ರೋಲ್ ಇತ್ತು, ಈ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಒಂದು ಚಾಲೆಂಜಿಂಗ್ ಅಂತ ನಾನು ಅನ್ಕೊಳ್ತೀನಿ. ಈ ರೀತಿಯ ಒಳ್ಳೊಳ್ಳೆ ಅದ್ಭುತಗಳು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಒಳ್ಳೇದಾಗ್ಲಿ. ನಮಸ್ಕಾರ, ಥ್ಯಾಂಕ್ ಯು. ಯಾಕಂದ್ರೆ ಫಸ್ಟ್ ನಾವ್ ಏನೇ ಟಾರ್ಗೆಟ್ ಮಾಡೋದ್ರೆ ಬರ್ತಿಬಿಡ್ತಾರೆ ಅವ್ರಿಗೆ ಕಾರ್ ಡ್ರೈವರ್ ಬೇರೆ ಇರಲಿಲ್ಲ, ನಾವು ಮುತ್ರಾಜ್ ಭೀಮಾ ಇದ್ದಾರೆ, ನಾವ್ ಎಷ್ಟು ಟಾರ್ಗೆಟ್ ಟಾರ್ಚರ್ ಕೊಡ್ತೀವಿ ಅಂದ್ರೆ 12 ಗಂಟೆ ಹೋಗೋದಕ್ಕಿಂತ ಮುಂಚೆ ನಾವು ಟಾರ್ಚರ್ ಕೊಡೋದೆ ಭೀಮಾ ಆಗಲಿ ಮುತ್ರಾಜ್ ಆಗಲಿ. ಅಣ್ಣ ಏನಿದ್ದಾರೆ, ಎಷ್ಟು ಗಂಟೆ ಆದ್ರು ಎಷ್ಟು ಗಂಟೆ ಅವ್ರು ಅವ್ರು ನಮ್ಮ ಕಷ್ಟಗಳನ್ನ ಸಹಿಸ್ಕೊಂಡು ಕೊನೆಗೂ ನಂಗೆ ದಿವಸ ಆಗ್ಬಿಟ್ಟು. ಆದ್ರೂ ತುಂಬಾ ಥ್ಯಾಂಕ್ಸ್ ಸರ್, ನೀವು ಹುಡುಗನು ತುಂಬಾ ತುಂಬ ಹೃದಯವಾದ ಧನ್ಯವಾದಗಳು ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು ವೆರಿ ಮಚ್.
Thank you.